ಮಹೇಶ್ ಒಂದು ನಿಮಿಷ ಅದು ಶ್ರೀರಾಮ್ಲು ಹೇಳ್ತಾರೆ ಒಂದ್ ನಿಮಿಷ ವಿಡ್ರಾ ಮಾಡಿಸಿ. ಶ್ರೀರಾಮ್ಲು ಅವರು ಬರ್ತಾರೆ ಒಂದೇ ನಿಮಿಷ, ಅವರು ಹೇಳ್ತಾರೆ, ಅವರು ಮಾತಾಡ್ತಾರೆ ಒಂದೇ ನಿಮಿಷ. ಇದು ಬಹಳ ಗಂಭೀರವಾದಂಥ ವಿಚಾರ ಮಾನ್ಯ ಅಧ್ಯಕ್ಷರೇ. ನಾವು ಕಾನೂನು ಮೂಲಕ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಒಂದು ರೂಪಾಯಿಯೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಅಲ್ಲದೇ ಬೇರೆ ಎಲ್ಲೂ ಖರ್ಚಾಗಬಾರ್ದು, ಅವರ ಅಭಿವೃದ್ಧಿಗೆ ಖರ್ಚು ಮಾಡಬೇಕು, ಅವರ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಈ ಥರದ ಅಭಿವೃದ್ಧಿ ಕೆಲಸಗಳಿಗೋಸ್ಕರವಾಗಿ ಇದು ಮಾಡಬೇಕು. 24.1% ಹಿಂದೆ ಇರಲಿಲ್ಲ, ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡೋದಿರಲಿಲ್ಲ. ನಾವು ಆಕ್ಟಿನ 2013 ಆಕ್ಟ್ ತಂದಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡ್ತಕ್ಕಂಥದ್ದು ಆಕ್ಟ್ ಮೂಲಕ ಮಾಡೋದು, ಕಾನೂನು ಮೂಲಕ ಮಾಡಿದ್ದೀವಿ. ಈಗ ಈ ಕಾನೂನನ್ನು ದುರ್ಬಲಗೊಳಿಸೋದಾಗಲಿ ಕಾನೂನಿನ ಉದ್ದೇಶವನ್ನು ಹಾಳು ಮಾಡೋದಾಗಲಿ ಮಾಡಬೂಡ್ದು, ಯಾವ ಕಾರಣಕ್ಕೂ ಕೂಡ ಇದನ್ನು ಟಚ್ ಮಾಡೋಕ್ಕೆ ಹೋಗ್ಕೂಡ್ದು. ಈಗೇನು ಇದ್ರ ಮೂಲಕ ತಂದಿದ್ರು ಎಂಥದ್ದು ಜೀರೋ ಅವರ್ ಮೂಲಕ ತಗೊಂಡಿದ್ರು, ಅದು ತಪ್ಪು. ಜೀರೋ ಅವರ್ ಮೂಲಕ ತರ್ತಕ್ಕಂಥ ವಿಚಾರ ಅಲ್ಲ, ಇದು ಭಾಳ ಸೀರಿಯಸ್ ಮ್ಯಾಟರ್ ಇದು. ಮತ್ತು ಮಂತ್ರಿಗಳು ಏನು ಸರ್ಕಾರದಿಂದ ಪರವಾಗಿ ಉತ್ತರ ಕೊಟ್ಟಿದ್ದಾರೆ? ಇಲ್ಲಿ ಮಂತ್ರಿಗಳಿದ್ದಾರ? ಹಾಂ, ಮಂತ್ರಿಗಳಿದ್ದಾರೆ, ಸರ್ಕಾರದಿಂದ ಉತ್ತರ ಕೊಟ್ಟಿದ್ದಾರಲ್ಲ, ಆ ಉತ್ತರನ ವಾಪಸ್ ತಗೋಬೇಕು ಅದನ್ನು. ಆಮೇಲೆ ಇಲ್ಲಿವರೆಗೆ ಹೆಂಗೆ ನಾವು ಆ ಕಾನೂನನ್ನು ನಾವು ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ ಅದು ಮುಂದುವರಿಬೇಕು, ಅದು ಡಿವಿಯೇಟ್ ಆಗಬಾರ್ದು. ಅದರ್ವೈಸ್ ದಿ ಪರ್ಪಸ್ ಆಫ್ ದಿ ಆ್ಯಕ್ಟ್ ವಿಲ್ ಬಿ ಡಿಫೀಟೆಡ್. ಅಧಿಕಾರಿಗಳು ಮೊದಲಿಂದ ಹೇಳ್ತಾರೆ ಆ ಡೀಮ್ಡ್ ಅನ್ನೋ ಪದ ಇದೆ, ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ. ಎಲ್ಲಿ ಸರಳು ಕಾಸ್ಟ್ನವರು ಸರಳು ಟ್ರೈಬ್ನವರು ಹೆಚ್ಚು ಜನ ಇದ್ದಾರೆ ಅಂಥ ಕಡೆ ನೀರಾವರಿ ಮಾಡಬೇಕು ಅಂತ ಇರೋದು ಅಷ್ಟೇ, ಅಲ್ಲಿ ಖರ್ಚು ಮಾಡಬೇಕು ಅಂತ. ಸುಮ್ಮನೆ ಎಲ್ಲಿಗಾರು ಎಲ್ಲರೂ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ಇರೋದಿಲ್ಲ. ದುಡ್ಡು ಎಲ್ಲರೂ ಖರ್ಚು ಮಾಡಬೇಕು, ಯಾವ ಬಾಬುಗಾರು ನೀವು ಬ್ರಿಡ್ಜ್ ಮಾಡೋಕ್ಕೆ ಇನ್ನೇನೋ ಮಾಡಲಿಕ್ಕೆ ಮಾಡೋಕ್ಕೆ ಬರಲ್ಲ ಇದು. ಸೊ ಇದನ್ನು ಇದು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಅದಕ್ಕೆ ಎಲ್ಲರೂ ಎಲ್ಲ ಜನರು ಇದು ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ, ಎಸ್ ಸಿ ಸೆಡುಕಾರ್ ಸೆಡು ಟ್ರೈಬ್ಸ್, ಅವ್ರ ಇಂಟ್ರೆಸ್ಟ್ ಭಾಳ ಮುಖ್ಯ. ಅವರು ಇವತ್ತಿನವರೆಗೂ ಸ್ವಾತಂತ್ರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು, ಈ ದೇಶದ ಜನರಿಗೆ ವೋಟ್ ಮಾಡೋ ಹಕ್ಕು ಕೊಟ್ಟರೆ ಸಾಲದು, ಅವರ ಆರ್ಥಿಕ ಸಾಮಾಜಿಕ ಸ್ವಾವಲಂಬನೆ ಆದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಅರ್ಥ ಬರ್ತದೆ, ಇಲ್ಲದ ಅರ್ಥ ಬರಲ್ಲ ಅಂತ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರದ್ದು ಈಗಲಲ್ಲ, ಆಗಲೇ ಹೇಳಿದರು, ಸಂವಿಧಾನ ಬರೆದಾಗಲೇ ಹೇಳಿದರು. ಅದರಿಂದ ನಾವು ಇದನ್ನು ತೀವ್ರವಾಗಿ ವಿರೋಧ ಮಾಡ್ತೀವಿ. ನಾನು ಇವರಲ್ಲಿ ಶ್ರೀರಾಮುಲು ದಯಮಾಡಿ ವಾಪಸ್ ತಗೊಳ್ಳಿ ಇದನ್ನು, ನಿಮ್ಮ ಸ್ಟೇಟ್ಮೆಂಟನ್ನು ಸರ್ಕಾರದ ಪರವಾಗಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಾಪಸ್ ತಗೊಳ್ಳಿ. ಮತ್ತು ಈಗ ಇಲ್ಲಿವರೆಗೆ ಹೆಂಗೆ ಹೇಗೆ ಮುಂದುವರ್ಕೊಂಡು ಹೋಗ್ತಿದ್ರು ಹಂಗೆ ಮುಂದುವರ್ಕೊಂಡು ಹೋಗಲಿ. ಮಾನ್ಯ ಅಧ್ಯಕ್ಷರೇ, ಸಚಿವರು ಸರ್ಕಾರದಿಂದ ನಾನು ಏನು ಉತ್ತರವನ್ನು ಕೊಟ್ಟಿದ್ದನೋ ಆ ಉತ್ತರವನ್ನು ನಾನು ವಾಪಸ್ಸನ್ನು ಪಡ್ಕೊತಾ ಇದ್ದೀನಿ. ಡೀಮ್ಡ್ ಎಕ್ಸ್ಪೆಂಡಿಚರ್ ವಿಚಾರದಲ್ಲಿ ಏನು ಇವತ್ತು ಚರ್ಚೆ ಆಗ್ತಾಯಿದ್ದನೋ, ಜೀರೋ ಅವರದಲ್ಲಿ ಏನು ಸದಸ್ಯರು ತೊಗೊಂಬಂದಿದ್ದರು, ಇದ್ರ ಬಗ್ಗೆ ಹಿಂದಿನ ವರ್ಷ ಕಳೆದ 2-3 ವರ್ಷಗಳಲ್ಲಿ ಏನು ಡೀಮ್ಡ್ ಎಕ್ಸ್ಪೆಂಡಿಚರಲ್ಲಿ ಏನು ಮುಂದುವರಿತದೆ ಅದೇ ರೀತಿ ಮುಂದುವರಿತದೆ. ಡೀಮ್ಡ್ ಎಕ್ಸ್ಪೆಂಡಿಚರ್ ವಿಚಾರದಲ್ಲಿ ಡೀಮ್ ತೆಗಿಬೇಕಾ ಅದನ್ನು ಏನು ಮಾಡಬೇಕನ್ನೋಂಥ ವಿಚಾರದಲ್ಲಿ ಮತ್ತೆ ಸದನಕ್ಕೆ ತಂದು ಅದನ್ನು ಒಂದು ತೀರ್ಮಾನ ತಗೊಂಡು. ಓಕೆ, ಈಗ ದಯವಿಟ್ಟು ಎಲ್ಲ ಸದಸ್ಯರು ಅದೇ ಥರ ಗೌರವಾನ್ವಿತ ಸದಸ್ಯರು ಎಲ್ಲರೂ ಮಾನ್ಯ ಪ್ರತಿಪಕ್ಷದ ನಾಯಕರು ಸಾಕಷ್ಟು ವಿವರ ಹೇಳಿದ್ದಾರೆ, ಅದಕ್ಕೆ ಸರ್ಕಾರ ಪೂರ್ಣ ಒಪ್ಪಿಕೊಂಡಿದೆ. ದಯವಿಟ್ಟು ತಾವೆಲ್ಲರೂ ತಮ್ಮ ತಮ್ಮ ಆಸನಕ್ಕೆ ಬರಬೇಕು. ಇಲ್ಲ, ಭೀಮನಾಯ್ಕ ಅವರು ಸರಿಯಾಗಿ ಹೇಳಿದ್ದಾರೆ ಅಲ್ಲಿ, ಅದಕ್ಕೆ ಅದನ್ನೇ ಹೇಳಿದ್ದಾರೆ. ದಯವಿಟ್ಟು ತಾವು ತಮ್ಮ ಸ್ಥಾನಕ್ಕೆ ಬರಬೇಕು ಮಹೇಶ್. ಅಂದರೆ ಈಗ ಇದು ಓಕೆ, ಈಗ ಶಾಸನ ರಚನೆ ವಿಧೇಯಕವನ್ನು ಮಂಡಿಸೋದು ಶ್ರೀ ಅರಬೈಲ್ ಶಿವರಾಮ್ ಹೆಬ್ಬಾರ್. ಸಭಾಧ್ಯಕ್ಷೆ,
2020 ಸಾಲ ಕರ್ನಾಟಕ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಎರಡನೇ ತಿದ್ದುಪಡಿ ವಿಧೇಯಕ ಮಂಡಿಸಲು ಅನುಮತಿ ಕೋರಿದ್ದೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಸಭೆಯ ಪ್ರಸ್ತಾವವಾಗಿ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು. ಹಾಗೂ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ಓಕೆ, ವಿಧೇಯಕವನ್ನು ಮಂಡಿಸಲಾಯಿತು. ಈಗ ಬಹಳ ಇನ್ನೊಂದು ಮೂರು ಬಿಲ್ಲು ಫೈನಾನ್ಸ್ ಬಿಲ್ ಇದೆ. ಫೈನಾನ್ಸ್ ಬಿಲ್ ಮಧ್ಯ ಮೇಲೆ ತಗೊಳ್ತೀವಿ. ಒಂದೇ ನಿಮಿಷ. ಈಗ ಆರ್ ಅಶೋಕ್ ಅವರು, ಇದು ಸನ್ಮಾನ್ಯ ಅಧ್ಯಕ್ಷರೇ, ವಿಧಾನ ಪರಿಷತ್ ಎಂಎಲ್ಎ ಗ್ರಾಂಟ್ ಏನಿದೆ ಸರ್, ಎಂಎಲ್ಎ ಗ್ರಾಂಟ್ ಅಂಗೀಕಾರವಾದ ರೂಪದಲ್ಲಿರುವ ಭೂ ಸುಧಾರಣಾ ಕಾಯ್ದೆ ಅಲ್ಲ, ಊಟ ಆದ್ಮೇಲೆ ತಗೊಳ್ಳೋದು ಅಂತ ಅದನ್ನು ಹೇಳಿದೆ ನಾನು. ಕರ್ನಾಟಕ ವಿಧಾನ ಪರಿಷತ್ ಅಶೋಕ್ ಅವರು, ಒಂದೇ ನಿಮಿಷ ಹೇಳ್ತೀನಿ ಅಧ್ಯಕ್ಷರೇ. ಈಗ ಎಂಎಲ್ಎ ಗ್ರಾಂಟ್ ಇನ್ನ ರಿಲೀಸ್ ಆಗಿಲ್ಲ. ಒಂದೇ ನಿಮಿಷ ದಯವಿಟ್ಟು. ಈಗ ಸಪ್ಲಿಮೆಂಟರಿ ಬಜೆಟ್ ಏನಿದೆಯೋ ಮಾನ್ಯ ಪ್ರತಿಪಕ್ಷದ ನಾಯಕರು ಕೋರ್ಕೊಂಡಂತೆ ಮುಖ್ಯಮಂತ್ರಿಗಳು ಪರಿಷತ್ನಲ್ಲಿ ಇರೋದ್ರಿಂದ ಹಿನ್ನೆಲೆಯಲ್ಲಿ ಅಶೋಕ್ ಅವರು ಈಗ ಅದನ್ನ ಊಟದ ನಂತರದಲ್ಲಿ ಸಪ್ಲಿಮೆಂಟರಿ ಬಜೆಟ್ ಅನ್ನ ತೆಗೆದುಕೊಳ್ಳುತ್ತೆ. ಸಪ್ಲಿಮೆಂಟರಿ ಬಜೆಟ್ ಟೈಮ್ನಲ್ಲಿ ತಾವ್ ಯಾವ ವಿಷಯ ಎಲ್ಲ ಪ್ರಸ್ತಾಪ ಮಾಡಬೇಕು ಅಂತಿದ್ದೀರೋ ಅದನ್ನ ಪ್ರಸ್ತಾಪ ಮಾಡಲು ಅವಕಾಶ ಇದೆ. ಈಗ ಅಶೋಕ್ ಅವರು ಅಶೋಕ್ ನನ್ನ ನೋಡಿ ಮಾತಾಡಿ. ಈಗ ನೀವು ನಿಮ್ಮ ಬಿಲ್ಲನ್ನ ನೀವು ಅದನ್ನ ಮಂಡಿಸಿ ನೀವು ಚರ್ಚೆ ಆಗಿದೆ, ಅದನ್ನು ಮುಂದುವರಿಸಬೇಕು. ಕರ್ನಾಟಕ ವಿಧಾನ ಪರಿಷತ್ತಿಂದ ತಿದ್ದುಪಡಿಯೊಂದಿಗೆ ಅಂಗೀಕಾರವಾದ ರೂಪದಲ್ಲಿ 2020 ಸಾಲಿನ ಕರ್ನಾಟಕ ಭೂ ಸುಧಾರಣೆ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಪುನರ್ ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪುನರ್ ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. ಕರ್ನಾಟಕ ವಿಧಾನ ಪರಿಷತ್ತಿನಿಂದ ತಿದ್ದುಪಡಿಗಳೊಂದಿಗೆ ಅಂಗೀಕಾರವಾದ ರೂಪದಲ್ಲಿರುವ 2020 ಸಾಲಿನ ಕರ್ನಾಟಕ ಭೂ ಸುಧಾರಣೆಗಳ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಸಭೆ ಪುನರ್ ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. ಈಗ ಮಾನ್ಯ ಸಚಿವರು, ಈಗ ಇದು ಸದನದಲ್ಲಿ ಪಾಸ್ ಆಗಿತ್ತು, ಅದಾದ ನಂತರ ಕೌನ್ಸಿಲ್ಗೆ ಹೋಗಿ ಅಲ್ಲಿ ಚರ್ಚೆ ನಿನ್ನೆ ಎಲ್ಲ ಆಗಿ ಈಗ ಮತ್ತೆ ಬಂದಿದೆ. ಈಗ ತಮ್ಮ ಈ ಕುರಿತಂತೆ ಬಿಲ್ ಕುರಿತಂತೆ ತಮ್ಮ ಅಭಿಪ್ರಾಯ? ಇದರಲ್ಲಿ ಯಾವುದೋ ಆ ತರದ ಏನು ಬದಲಾವಣೆಯನ್ನ ಮಾಡಿಲ್ಲ. ಒರಿಜಿನಲ್ ವಿಧಾನಸಭೆಯಲ್ಲಿ ಏನು ಚರ್ಚೆ ಆಯ್ತು ಅವ್ರು ಹೇಳಿ ಚರ್ಚೆ ಕೊಡ್ತೀನಿ ವಿಷಯಗಳಿಗೆ ಸಂಬಂಧಪಟ್ಟಂತೆ. ಚರ್ಚೆ ಏನಾಯ್ತು ವಿಷಯಗಳು ಆ ಸಂಬಂಧಪಟ್ಟಂತೆ ಯಾವುದೇ ಬದಲಾವಣೆಗಳನ್ನ ನಾವು ಮಾಡಿಲ್ಲ. ಆದ್ರೆ ಒಂದು ಇಲ್ಲಿ ಚರ್ಚೆ ಆದಂತ ಸಂದರ್ಭದಲ್ಲಿ ಈಗಾಗಲೇ ಸರ್ಕಾರಕ್ಕೆ ಮುಟ್ಕೋಲು ಹಾಕೊಂಡಿದ್ರಿ. 79A ಹಲವಾರು ಜಮೀನುಗಳನ್ನ ಮುಟ್ಕೋಲು ಹಾಕೊಂಡಿದ್ರಿ. ಅದು ಸರ್ಕಾರದಲ್ಲೇ ಇದೆ, ಸರ್ಕಾರದಲ್ಲೇ ಉಳಿಯುತ್ತೆ ಅನ್ನೋದನ್ನ ಹೇಳಿದಿರಿ. ಅದನ್ನ ಕ್ಲಾರಿಫಿಕೇಶನ್ ಸರಿ ಇರಲಿಲ್ಲ, ಅದನ್ನ ಕ್ಲಿಯರ್ ಕ್ಲಾರಿಫಿಕೇಶನ್ ಮಾಡಿದಿರಿ. ಸರ್ಕಾರದಲ್ಲೇ ಮುಟ್ಕೋಲು ಹಾಕೊಂಡಂತ ಜಮೀನು ಸರ್ಕಾರದಲ್ಲಿ ಉಳಿಯುತ್ತೆ, ಒಂದು. ಎರಡನೇದು ಕೋರ್ಟ್ಗಳಲ್ಲಿ ಇರ್ತಕ್ಕಂಥ ಅಂತ ಪದವನ್ನ ಸೇರಿಸಿದ್ರಿ. ಆ ಕೋರ್ಟ್ಗಳ ಬದಲಾಗಿ KAT ಅಥವಾ ಯಾವುದೇ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣ ಅಂತ ಸೇರಿಸಿದ್ರಿ. ಇಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಏನು ಬದಲಾವಣೆಗಳನ್ನು ನಾವು ಮಾಡಿಲ್ಲ. ಅದರಿಂದ ಹಿಂದೆ ಏನು ಚರ್ಚೆ ಆಗಿತ್ತು ಚರ್ಚೆ ಆಗಿರೋದ್ರಿಂದ ಅದು ಅನುಮೋದಿಸ್ಬೇಕು ಅಂತ ಕೇಳಿ. ಈಗ ಒಂದು ಈಗ ಶ್ರೀಯುತ HK ಪಾಟೀಲ್ರು ಒಂದು ಅಮೆಂಡ್ಮೆಂಟನ್ನು ಸೂಚಿಸಿ ಕಳಿಸಿದ್ದಾರೆ. ಆ ವಿಷಯದ ಬಗ್ಗೆ HK ಪಾಟೀಲ್ರು ತಾವು ಅಂದರೆ ಒಂದು ನಿಮಿಷದಲ್ಲಿ ತಾವು ಅದನ್ನು ಅಂದರೆ ಬ್ರೀಫಾಗಿ ತಾವು ಹೇಳಿದರೆ ಅದಕ್ಕೆ ಸರ್ಕಾರದ ತಾವು ನನಗೆ ಈ ಅಮೆಂಡ್ಮೆಂಟ್ ಮೂವ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಅದಕ್ಕೆ ಕೃತಜ್ಞತೆಗಳು. ನಾನು ಅಮೆಂಡ್ಮೆಂಟ್ ಬಗ್ಗೆ ಸವಿಸ್ತಾರವಾಗಿ ಹೇಳೋ ಮೊದಲು ಅಮೆಂಡ್ಮೆಂಟನ್ನು ಮೂವ್ ಮಾಡ್ತಾಯಿದ್ದೀನಿ. ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ನಡವಳಿಕೆ 89/2020 ವಿಧಾನಸಭೆಯ ವಿಧೇಯಕ ಸಂಖ್ಯೆ 42 ಕರ್ನಾಟಕ ಭೂ ಸುಧಾರಣಾ ವಿಧೇಯಕ ತಿದ್ದುಪಡಿ 2020 ತಿದ್ದುಪಡಿ ಸೂಚನೆ ಕಲಂ 3 70ನೇ ಕಲಂಗೆ ತಿದ್ದುಪಡಿ 5 79A 10 ಕಲಂ 81ಗಳಿಗೆ ಸೇರ್ಪಡೆ ಅಥವಾ ತಿದ್ದುಪಡಿ. ಕಲಂ 70ಕ್ಕೆ ತಿದ್ದುಪಡಿ 79A ಈಗ ರದ್ದುಗೊಳಿಸಲು ನಿರ್ಧರಿಸಲಾಗಿದೆ. ಆದರೆ ಕೆಳಕಂಡಂತೆ ತಿದ್ದುಪಡಿ ಮಾಡಿ ಆ ಕಲಮನ್ನು ಉಳಿಸಿಕೊಳ್ಳುವುದು.
79A ಈ ಮೊದಲು ಪ್ರಸ್ತುತ ತಿದ್ದುಪಡಿಗಿಂತ ಮೊದಲು ಲಭ್ಯವಿದ್ದ ಕಾನೂನಿನ ಅವಕಾಶದಡಿ ಈಗಾಗಲೇ ದಾಖಲಾಗಿರುವ ಪ್ರಕರಣಗಳನ್ನು ಈ ಮೊದಲಿನ ಕಾನೂನಂತೆಯೇ ವಿಲೇವಾರಿ ಮಾಡುವುದು. 81A ಕಲಂಗೆ ತಿದ್ದುಪಡಿ. ಇಲ್ಲಿ 81A ಮತ್ತು 81B ಎಂಬ ಹೊಸ ಸೇರ್ಪಡೆ ಕೈಗೊಳ್ಳುವುದು. 81A ಕರ್ನಾಟಕದ ಸಾಮಾನ್ಯ ನಿವಾಸಿಗಳಲ್ಲದೆ ಬೇರೆ ಯಾರೂ ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಖರೀದಿಸಲು ಅವಕಾಶ ನೀಡಬಾರದು. ಈಗಾಗಲೇ ನಿರೀಕ್ಷಿತ ನೀರಾವರಿ ಪ್ರದೇಶ ಅಥವಾ ನಿರೀಕ್ಷಿತ ಕೈಗಾರಿಕಾ ಪ್ರದೇಶ ವ್ಯಾಪ್ತಿಯಲ್ಲಿ ಇಂಥ ಖರೀದಿ ಪ್ರಕ್ರಿಯೆಗೆ ಈಗಾಗಲೇ ವಿಧಿಸಲಾಗಿರುವ ನಿಯಂತ್ರಣ ಕಾನೂನುಗಳ ಅನ್ವಯ ಕ್ರಮ ಕೈಗೊಳ್ಳುವುದನ್ನು ಈ ತಿದ್ದುಪಡಿಯಿಂದ ತಡೆಯತಕ್ಕದ್ದಲ್ಲ. ಅಶೋಕವರೇ, ಈ ತಿದ್ದುಪಡಿ ಪರಿಣಾಮವಾಗಿ ಈಗಾಗಲೇ ಜಾರಿಯಲ್ಲಿರುವ ಯಾವುದೇ ನಿಯಂತ್ರಣ ರದ್ದಾಗತಕ್ಕದ್ದಲ್ಲ. ಕರ್ನಾಟಕದ ಸಾಮಾನ್ಯ ನಿವಾಸಿಗಳ ವ್ಯಾಖ್ಯಾನವನ್ನು ಇದಕ್ಕಾಗಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ನಿರ್ಣಯಿಸಲು ಅವಕಾಶ ಕಲ್ಪಿಸುವುದು. ಬೇರೆ ರಾಜ್ಯದ ಅಥವಾ ಕರ್ನಾಟಕದ ಸಾಮಾನ್ಯ ನಿವಾಸಿಗಳಲ್ಲದ ಯಾವುದೇ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು ಅಥವಾ ಸಂಸ್ಥೆ ಅಥವಾ ಇನ್ಯಾವುದೇ ಕಾನೂನುಬದ್ಧವಾದ ನಿಕಾಯವು ಖರೀದಿಸಲು ಅವಕಾಶವಿಲ್ಲವೆಂದು, ಒಂದು ವೇಳೆ ಅಂಥ ಖರೀದಿ ಪ್ರಕ್ರಿಯೆ ನಡೆದಿದ್ದಲ್ಲಿ ಅಂಥ ಮಾರಾಟ ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿಗಳು ರದ್ದುಗೊಳಿಸತಕ್ಕದ್ದು. 81B ಈ ತಿದ್ದುಪಡಿ ಕಾಯ್ದೆಯಡಿಯಲ್ಲಿ ಖರೀದಿಸಿರುವ ಜಮೀನನ್ನು ಯಾವುದೇ ಕಾರಣಕ್ಕೆ ಕೃಷಿಯೇತರ ಉದ್ದೇಶಗಳಿಗೆ ಬಳಕೆ ಮಾಡಲು ಅವಕಾಶವನ್ನು ನಿರಾಕರಿಸುವುದು. ಮೂಲ ಭೂ ಸುಧಾರಣಾ ಕಾಯ್ದೆಯ ಆಶಯದಂತೆ ಕೃಷಿಯೇತರ ಉದ್ದೇಶದ ಭೂ ಪರಿವರ್ತನೆಯನ್ನು ಪರಿಗಣಿಸುವ ಮುನ್ನ ಮಾರಾಟ ಪ್ರಕ್ರಿಯೆ ಯಾವಾಗ ಕೈಗೊಳ್ಳಲಾಗುವುದು ಎಂಬುದನ್ನು ಪರಿಗಣಿಸುವುದು. ಪರಂತು ಇಂಥ ಮಾರಾಟ ಪ್ರಕ್ರಿಯೆ ಈ ತಿದ್ದುಪಡಿಯ ನಂತರ ಕೈಗೊಳ್ಳಲಾಗಿದ್ದಲ್ಲಿ ಮತ್ತು ಖರೀದಿಸಿದ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು ಅಥವಾ ಸಂಸ್ಥೆ ಅಥವಾ ಇನ್ಯಾವುದೇ ಕಾನೂನುಬದ್ಧವಾದ ನಿಕಾಯ 1972 ಮೊದಲು ಕೃಷಿಯೇತರ ಕುಟುಂಬಕ್ಕೆ ಸೇರಿದ್ದಲ್ಲಿ ಪ್ರಸ್ತುತ ಖರೀದಿಸಿರುವ ಅಂಥ ಜಮೀನನ್ನು ಕೃಷಿಯೇತರ ಉದ್ದೇಶಕ್ಕೆ ಪರಿವರ್ತನೆ ಮಾಡತಕ್ಕದ್ದಲ್ಲ. ಅಂದರೆ ನಮ್ಮ ಕೃಷಿಕರ ಭೂಮಿಯನ್ನು ತೆಗೆದುಕೊಂಡು, ಅಧ್ಯಕ್ಷರೇ ನಾನು ಸ್ವಲ್ಪದರಲ್ಲಿ ವಿವರಣೆಯನ್ನು ಕೊಡ್ತೀನಿ. ಕೃಷಿಕರ ಭೂಮಿಯನ್ನು ತೆಗೆದುಕೊಂಡು ಅಲ್ಲ, ತಾವು ಈಗೇನು ಮೂವ್ ಮಾಡಿದ್ದೀರಿ ಈಗ ಇದರ ಬಗ್ಗೆ ಸರ್ಕಾರ ಸರ್ಕಾರ ಅಧ್ಯಕ್ಷರೇ ಈಗಾಗಲೇ ನಾನು ಅಮೆಂಡ್ಮೆಂಟ್ ಮೂವ್ ಮಾಡಿದ್ದೀನಿ ಅಲ್ಲ, ಅದಕ್ಕೆ ನನಗೆ ವಿವರಣೆ ಹೇಳೋದಕ್ಕೆ ಅವಕಾಶ ಕೊಡಬೇಕು. ನೀವು ನನ್ನ ವಿವರಣೆ ಆದ್ಮೇಲೆ ಸರ್ಕಾರದ ಉತ್ತರ ಕೇಳಿ. ನೀವು ಹೇಳಿದ್ರಿ ಅಂತ ಏನಾಯ್ತು ಅಂತ ನೋಡಿ. ಈಗ ನಾನು ಅಮೆಂಡ್ಮೆಂಟ್ ಅನ್ನ ಪ್ಲೇಸ್ ಮಾಡಿದ್ದೀನಿ. ಈ ಅಮೆಂಡ್ಮೆಂಟ್ ಮೇಲೆ ನಾನು ವಿವರಣೆಯನ್ನ ಕೊಡುವಂತ ಹಕ್ಕು ಬೋಪಯ್ಯನವರೇನೋ ಕೇಳ್ತಿದ್ದಾರೆ. ಬೋಪಯ್ಯನವರು ಆ ವಿಷಯದ ಬಗ್ಗೆ ಏನೋ ಕೇಳ್ತಿದ್ದಾರೆ. ಅಲ್ಲ, ನಂದು ಮುಗಿದ್ಮೇಲೆ ಅವ್ರು ಕೇಳ್ರಲ್ಲ. ಅಲ್ಲ, ನೀವು ನೋಡಿ, ನೀವು ಮುಂದುವರಿಸೋದ್ರ ಬಗ್ಗೆ ಅವ್ರು ಕೇಳ್ತಿದ್ದಾರೆ. ಪಾಯಿಂಟ್ ಆಫ್ ಆರ್ಡರ್ ನಲ್ಲಿ ಕೇಳ್ತಿದ್ದಾರೆ. ಪಾಯಿಂಟ್ ಆಫ್ ಆರ್ಡರ್ ಅಂತ ಹೇಳ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಈ ತಿದ್ದುಪಡಿ ಕಾಯ್ದೆ ಭೂ ಸುಧಾರಣೆ ನಂಗೆ ಕಾಪಿನೂ ಕೊಟ್ಟಿಲ್ಲ, ಇರಲಿ. ಆದರೆ ಒಂದು ಸಲ ಇಲ್ಲಿ ಅಸೆಂಬ್ಲಿಯಲ್ಲಿ ಸವಿಸ್ತಾರವಾಗಿ ಚರ್ಚೆ ಆಗಿ ಪಾಸ್ ಆಗಿ ವಿಧಾನ ಪರಿಷತ್ತಲ್ಲಿ ಕೆಲವು ತಿದ್ದುಪಡಿ ಆಗಿದೆ. ಆ ತಿದ್ದುಪಡಿ ಮೇಲೆ ಚರ್ಚೆ ಮಾಡಬೇಕೇ ಹೊರತು ಈ ಹಂತದಲ್ಲಿ ಚರ್ಚೆ ಮಾಡಲಿಕ್ಕೆ ಇದು ತಿದ್ದುಪಡಿ ಮಾಡಕ್ಕೆ ಅವಕಾಶ ಇದೆಯಾ? ಎಲ್ಲ ಬಾಯ್ ಮುಚ್ಚು. ಖಂಡಿತ ಇಲ್ಲ ಅನ್ನೋದು ನಂದು. ಯಾವ್ದು ಅದಕ್ಕೆ ಕಾಪೀಸ್ ಕೊಟ್ಟರೆ ನಾನು ಹೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ ಅಂತ ಹೇಳಿ ಮಾನ್ಯ ಬೋಪಾಯಿನವರಲ್ಲಿ ಮನವಿ ಮಾಡ್ತೇವೆ. ತಾವೇ ಬೆಳಕು ಚೆಲ್ಲಬೇಕು. ಯಾವ ಆಧಾರದ ಮೇಲೆ ಈ ಪಾಯಿಂಟ್ ಆಫ್ ಆರ್ಡರ್ ತಾವ ಎತ್ತಿದ್ದೀರಾ ಸರ್? ಯಾವ ಆಧಾರದ ಮೇಲೆ ಎತ್ತಿದ್ದೀರಾ? ಯಾಕಂದ್ರೆ ಯಾವತ್ತೂ ಯಾವುದೇ ಒಂದು ತಿದ್ದುಪಡಿ ಆಗಲಿ ವಿಧೇಯಕ ಆಗಲಿ ಸದನಕ್ಕೆ ಬಂದಾಗ ಸಂಪೂರ್ಣ ಸ್ವಾಯತ್ತತೆ ಸದನಕ್ಕೆ ಇದೆ. ಚರ್ಚೆಗೆ ಅದರ ಮೇಲೆ ನಿಬಂಧನೆ ಹಾಕ್ಲಿಕ್ಕೆ ನಮಗೆ ಯಾವ ಅಧಿಕಾರನೂ ಇಲ್ಲ, ಯಾರಿಗೂ ಅಧಿಕಾರ ಇಲ್ಲ. ಹಾಗೂ ಆ ಸದಸ್ಯರುಗಳಿಗೆ ಅದಕ್ಕೆ ತಿದ್ದುಪಡಿ ಸೂಚಿಸೋದಕ್ಕೆ ಸಂಪೂರ್ಣ ಸ್ವಾಯತ್ತತೆ ಇದೆ ಸರ್. ನಾವು ಎಲ್ಲ ತಿಳಿದವರಾಗಿದ್ದೀರಿ. ಅವ್ರು ಯಾವ ಆಧಾರದ ಮೇಲೆ ಇದನ್ನ ಚ್ಯುತಿ ಎತ್ತಾ ಇದ್ದಾರೆ? ಅವರಾದ್ರೂ ಬೆಳಕು ಚೆಲ್ಲಬೇಕು, ಇಲ್ಲ ತಾವಾದ್ರೂ ಬೆಳಕು ಚೆಲ್ಲಬೇಕು.
ಇಲ್ಲ ರಾಜೀವ್ ಒಂದ್ ನಿಮಿಷ ಕೂತ್ಕೊಳ್ಳಿ ದಯವಿಟ್ಟು ನಾನು ಈಗ ಇಲ್ಲೋಡ್ರಿ ಯಾರಿಗೆ ರಾಜೀವ್ ಈಗ ಯಾರಿಗೆ ಒಂದ್ ನಿಮಿಷ ಈಗ ನಾನು ಇಲ್ಲಿ ಸಭಾಧ್ಯಕ್ಷ ಸ್ಥಾನದಿಂದ ಏನ್ ಹೇಳ್ತೀನಿ ಅನ್ನೋದನ್ನು ಒಂದ್ಸಲ ಕೇಳಬೇಕು ಎಲ್ಲರೂ. ದಯವಿಟ್ಟು ಅಶೋಕ್ ಅವ್ರು ಕೂತ್ಕೊಳ್ಳಿ ಒಂದೇ ನಿಮಿಷ ಕೂತ್ಕೊಳ್ಳಿ ಒಂದ್ ನಿಮಿಷ. ನೀವು ಈಗೆಲ್ಲರಿಗೂ ಕೊಡ್ತೀನಿ ನಾನು, ಯಾರನ್ನು ಬಿಟ್ಟು ಹೋಗುವುದಿಲ್ಲ, ಎಲ್ಲೂ ಬಿಟ್ಟು ಹೋಗುವುದಿಲ್ಲ. ಬೈರೇಗೌಡರು ಒಂದು ಮಾತನ್ನು ಹೇಳಿದರು, ಕೃಷ್ಣಬೈರೇಗೌಡರು ಈ ವಿಷಯ ಸದಸ್ಯರಿಗೆ ಇದನ್ನು ಮೂವ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ. ಅದನ್ನು ಪೂರ್ಣ ಅರಿತಂಥವನಾಗಿ ನಾನು ಅವರಿಗೆ ಅದನ್ನು ಮೂವ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಅವರು ಅದನ್ನು ಮೂವ್ ಮಾಡಿದ್ದಾರೆ. ಮಧ್ಯದಲ್ಲಿ ಮೂವ್ ಮಾಡಿ ಮುಗಿದ ಮೇಲೆ ಅವರದು ಎಕ್ಸ್ಪ್ಲನೇಷನ್ ಪಾರ್ಟಿಗೆ ಹೋದಾಗ ಸದಸ್ಯರು ಅವರ ಪಾಯಿಂಟ್ ಆಫ್ ಆರ್ಡರನ್ನು ರೇಸ್ ಮಾಡಿ ಅವರು ಅದನ್ನು ಎಕ್ಸ್ಪ್ಲನೇಷನ್ ವಿಷಯದಲ್ಲಿ ಅವ್ರದ್ದು ಸರಿಯಲ್ಲ ಅನ್ನೋದನ್ನು ಹೇಳ್ತಾ ಇದ್ರು. ಈಗ ಅದು ಅಷ್ಟೇ ಇರೋದು. ಈಗ ನಮ್ಮ ಕಂದಾಯ ಸಚಿವರು ಅಶೋಕ್ ಅವರು ಈಗೇನೋ ಈ ವಿಷಯದಲ್ಲೇ ಏನೋ ಹೇಳಬೇಕು, ಈ ವಿಷಯದಲ್ಲೇ ಏನೋ ಹೇಳಬೇಕು ಹೇಳಿದ್ದಾರೆ, ಅವ್ರನ್ನೊಂದು ಕೇಳ್ಬೋಣ. ಸೊ ಪಾಟೀಲ್ರು ಏನು ನನಗೂ ಕಳಿಸಿದ್ದಾರೆ, ನಾನು ಅದನ್ನು ನೋಡಿದೆ. ಹಿಂದೆ ಯಾವ್ದು ಕೇಸ್ಗಳಿತ್ತೋ ಅದನ್ನು ಹಾಗೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಆರ್ಡಿನೆನ್ಸ್ ಬಂದ ತಕ್ಷಣ ಎಲ್ಲ ಎಸಿ ನ್ಯಾಯಾಲಯಗಳಲ್ಲಿ ಏನೇನಿತ್ತು ಕೇಸ್ಗಳು ಅವೆಲ್ಲ ವಜಾ ಆಗಿದೆ, ಮತ್ತೆ ಅದನ್ನು ರೀ ಮಾಡೋಕ್ಕೆ ಬರಲ್ಲ. ಎರಡನೇ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಮತ್ತು ಎ ಕ್ಯಾಟಗರಿ ನೀರಾವರಿ ಜಮೀನುಗಳೇನಿದೆ ಆ ಜಮೀನುಗಳಲ್ಲಿ ಯಾವುದೇ ಕಾರಣಕ್ಕೂ ಭೂ ಪರಿವರ್ತನೆ ಮಾಡುವಂಥ ಪ್ರಮೇಯ ಉದ್ಭವ ಆಗದೇ ಇಲ್ಲ, ಮಾಡೋಕ್ಕೆ ಅವಕಾಶವೂ ಇಲ್ಲ. ಈಗಾಗಲೇ ಕಂಟ್ರಿ ಪ್ಲ್ಯಾನ್ ಇದೆ, ಬೆಂಗಳೂರು ಇರ್ಬೋದು, ಬೇರೆ ಬೇರೆ ಹುಬ್ಬಳ್ಳಿ ಇರ್ಬೋದು, ಮಂಗಳೂರು ಇರ್ಬೋದು, ಅಲ್ಲೊಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ ಪ್ರಕಾರ ಯಾವ್ಯಾವ ಝೋನ್ಗಳನ್ನು ವಿಂಗಡಣೆ ಮಾಡಿರ್ತಾರೋ ಆ ಝೋನಲ್ಲಿ ಮಾತ್ರ ಕನ್ವರ್ಷನ್ ಆಗ್ತೈತೆ ಹೊರತು ಬೇರೆ ಝೋನಲ್ಲಿ ಕನ್ವರ್ಷನ್ ಮಾಡೋಕ್ಕೆ ಅನುಮತಿ ಇಲ್ಲ. ಆ ದೃಷ್ಟಿಯಿಂದ ಎರಡೂ ವಿಚಾರದ ಬಗ್ಗೆ ನಂದು ಕ್ಲಾರಿಟಿ ಇದೆ. ಆ ದೃಷ್ಟಿಯಿಂದ ಇದನ್ನು ಅನುಮೋದನೆ ಮಾಡಬೇಕು. ಬೇರೆ ಯಾವುದೇ ಇದು ಬದಲಾವಣೆಗಳೇನು ತಂದಿಲ್ಲ, ಒರಿಜಿನಲ್ ಮೊದಲೇನಿತ್ತು ಅದೇ ಹಾಗೇ ಇರ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಭೂಪೇನವರು ಒಂದು ವಿಷಯವನ್ನು ಎತ್ತಿದ್ರು, ಅದಕ್ಕೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ತಮ್ಮದೇ ಆಗಿರ್ತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದ್ರ ಬಗ್ಗೆ ತಾವೇನು ಅಂತಿಮ ನಿರ್ಣಯ ಕೊಡ್ತೀರಿ ಗೊತ್ತಿಲ್ಲ ರೂಲಿಂಗ್ ಬಗ್ಗೆ. ಏತನ್ಮಧ್ಯೆ ಸನ್ಮಾನ್ಯ ಕಂದಾಯ ಸಚಿವರಾದ ಮಾನ್ಯ ಅಶೋಕ್ ಅವರು ಸ್ವಲ್ಪ ವಿವರಣೆ ಕೊಟ್ಟು ಅದರಲ್ಲೇ ಈ ಕಾನೂನು ಈ ತಿದ್ದುಪಡಿಯನ್ನು ಏನು ತಂದಿದ್ದಾರೆ, ಈ ತಿದ್ದುಪಡಿ ಈಗಾಗಲೇ ಇಲ್ಲಿ ಪಾಸಾಗಿ ಹೋಗಿದೆ, ಆದ್ದರಿಂದ ಚರ್ಚೆ ಮಾಡ್ತಕ್ಕಂಥ ಅವಕಾಶ ಇಲ್ಲ, ತಿದ್ದುಪಡಿಗೆ ಅವಕಾಶ ಇಲ್ಲ ಅನ್ನುವ ಮಾತುಗಳೇನು ಬಂದವು, ನಾನು ಅದಕ್ಕೆ ಸಂಬಂಧಿಸಿದಂತೆ ತಮಗೆ ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ. ಈ ಸದನಕ್ಕೆ ಅರಿಕೆ ಮಾಡ್ಕೋತೀನಿ, ಈಗೇನು ನಮ್ಮ ಕೈಯೊಳಗೆ ಬಿಲ್ ಬಂದಿದೆ, ಈ ಬಿಲ್ಲು ನಮಗೆ ಬಂದಿರೋದೇ ಪುನರ್ ಪರ್ಯಾಲೋಚಿಸೋದಕ್ಕೆ. ಇಟ್ ಈಸ್ ನಾಟ್ ಜಸ್ಟ್ ಎಕ್ಸೆಪ್ಟೆಡ್ ಇನ್ ದಿ ಕೌನ್ಸಿಲ್ ಆ್ಯಂಡ್ ಇಟ್ ಹ್ಯಾಸ್ ಕಮ್ ಹಿಯರ್ ಫಾರ್ ಜಸ್ಟ್ ಫಾರ್ ನೋಟಿಂಗ್ ನೋ, ಇದನ್ನು ಪುನಃ ಪರ್ಯಾಲೋಚಿಸೋದಕ್ಕೆ ಬಂದಿದೆ. ಈಗಾಗಲೇ ಇದನ್ನು ನಾವು ಇಲ್ಲಿ ಚರ್ಚೆ ಮಾಡಿದಾಗ ಅವತ್ತಿನ ವಾತಾವರಣ, ಅವತ್ತಿನ ಚರ್ಚೆ, ಅವತ್ತಿನ ನಮ್ಮ ವಿರೋಧ ಇವೆಲ್ಲವುಗಳನ್ನು ಗಮನಿಸಿದರೆ ಅದಾದ ನಂತರ ಸಾಕಷ್ಟು ನೀರು ಕಾವೇರಿ ಕೃಷ್ಣದೊಳಗೆ ಹರಿದಿದೆ. ಸನ್ಮಾನ್ಯ ಕಂದಾಯ ಸಚಿವರಿಗೆ ನಾನು ಗಮನಕ್ಕೆ ತರ್ತೀನಿ, ಇಲ್ಲಿ ನೀರಾವರಿ ಸಚಿವರು ಅದರಲ್ಲೂ ಗೊತ್ತಿಲ್ಲ, ನಾವು ಭೀಮಾದಲ್ಲಿ ಸರಣಿ ಬ್ರಿಡ್ಜ್ಗಳನ್ನು ಕಟ್ತಾ ಇದ್ವಿ. ಆಲ್ಮಟ್ಟಿ ಡ್ಯಾಮ್ನಲ್ಲಿ ನೀರು ನಿಲ್ಲಿಸೋದ್ರ ಮೂಲಕ ನಾವು ಬಿಜಾಪುರ ಜಿಲ್ಲೆ, ವಿಶೇಷವಾಗಿ ರಾಯಚೂರು ಜಿಲ್ಲೆ, ಗುಲ್ಬರ್ಗಾ ಜಿಲ್ಲೆಯಲ್ಲಿ ನೀರಾವರಿಯನ್ನು ತರೋದಕ್ಕೆ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಇನ್ನೇನು 2 ವರ್ಷದಲ್ಲಿ, 1.5 ವರ್ಷದಲ್ಲಿ, 3 ವರ್ಷದಲ್ಲಿ ಆ ಭೂಮಿಗೆ ನೀರು ಹರಿದು ಬರಬೇಕು. ಅಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ತಂಡಗಳು ರಾಯಚೂರು ಹಾಗೂ ಗುಲ್ಬರ್ಗಾ ಜಿಲ್ಲೆಗಳೊಳಗೆ ಬಂದು ಕೂತು ಒಂದು ಗುಡಿಯೊಳಗನ ರೈತರನ್ನ ಕರೀತಿದ್ರು. ಅವರು ಎಷ್ಟು ಮಂದಿ ಬರ್ತೀರಿ, ಬರ್ರಿಪ್ಪ ಹೊಲ ಕೊಡೋರು ಅಂಥೇಳಿ ಒಂದೊಂದು ದಿವಸಕ್ಕೆ 100-150 ರೈತರ ಹೊಲ ಖರೀದಿ ಮಾಡ್ತಕ್ಕಂಥ ಪ್ರಕ್ರಿಯೆ ಮುಗಿದ್ಬಿಡ್ತಿತ್ತು. ಅವತ್ತಿನ ಆ ಡೇಂಜರನ್ನು ಅರ್ಥ ಮಾಡಿಕೊಂಡು ನಾವೊಂದು ತಕ್ಷಣ ಒಂದು ಕಾನೂನನ್ನು ತಂದ್ವಿ. ವಿಧಾನ ಪರಿಷತ್ತಿನೊಳಗೆ ನಡೆದಂಥ ಒಂದು ಗಂಭೀರವಾದ ಚರ್ಚೆಯೊಳಗೆ
ಆ ಸದನದ ಸದಸ್ಯರಾದ ಸನ್ಮಾನ್ಯ ಪಾಟೀಲ್ ಬಸವರಾಜ್ ಪಾಟೀಲ್ ಇಟಗಿ ತಂಗ ಅವರು ಅವರು ಬಹಳಷ್ಟು ವೋಸಿಫರಸ್ ಆಗಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು ಅವತ್ತು ನಾವು ನಿರ್ಣಯ ಮಾಡಿ ಒಂದು ಕಾನೂನು ತಂದ್ವಿ ಆ ಕಾನೂನು ಏನಿತ್ತು ಅಂದರೆ ಯಾವ ಭೂಮಿ ನೀರಾವರಿಗೆ ಒಳಪಡ್ತದೆ ಆ ಭೂಮಿ ಖರೀದಿಗೆ ಈಗಾಗಲೇ ಕಮಾಂಡ್ ಏರಿಯಾ ಯಾವುದು ಏನು ಅನ್ನೋದನ್ನು ಎಲ್ಲ ನಿರ್ಣಯಿಸಿದೆ ಯೋಜನೆಗಳು ರೂಪುಗೊಂಡಿವೆ ಆದ್ದರಿಂದ ಆ ಯೋಜನೆಗಳನ್ನು ನಾವು ರೂಪ ಮಾಡಿರೋದ್ರಿಂದ ಯಾವುದೇ ಭೂಮಿ ಹಸ್ತಾಂತರ ಆಗಬೇಕಾದ್ರೆ ನಮ್ಮ ಕೆ ಬಿ ಜಿ ಎನ್ ಎಲ್ದಿಂದ ಎನ್ ಓ ಸಿ ಇರಬೇಕು ಹಾಗೂ ಸಬ್ ರಿಜಿಸ್ಟರ್ ಆಫೀಸ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಇನ್ಸ್ಟ್ರಕ್ಷನ್ ಕೊಡಬೇಕು ಆ ಭಾಗದಲ್ಲಿ ಇರತಕ್ಕಂಥ ನೀರಾವರಿ ಆಗುವ ಭೂಮಿ ನೀರಾವರಿ ಆಗುವ ಭೂಮಿ ನೀರಾವರಿ ಆಗಿದ ಭೂಮಿ ಅಲ್ಲ ನೀರಾವರಿ ಆಗುವ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಬೇರೆಯವರು ಖರೀದಿ ಮಾಡೋದಕ್ಕೆ ಅವಕಾಶ ಕೊಡ್ತಕ್ಕದ್ದಲ್ಲ ಅದರಲ್ಲಿ ನಾವು ಹೇಳಿದ್ವಿ ಅದರ ಗ್ರಾಮದವರು ಯಾರು ಖರೀದಿ ಮಾಡೋದಿದ್ದರೆ ಎಕ್ಸೆಂಪ್ಷನ್ ಇತ್ತು ಮತ್ತು ಆ ರೀತಿ ನಾವು ಮಾಡಿದ ಉದ್ದೇಶ ಅಂದರೆ ನಮ್ಮ ರೈತರಿಗೆ ಗೊತ್ತಿರೋದಿಲ್ಲ ಯಾವುದು ನೀರಾವರಿ ಬರ್ತದೆ ಯಾವಾಗ ಬರ್ತದೆ ಆಮೇಲೆ ಕೆಲವು ಪ್ರಾಜೆಕ್ಟ್ಸ್ ಬರ್ತವೆ ಆ ಪ್ರಾಜೆಕ್ಟ್ ಏನು ಬರ್ತದೆ ಎಲ್ಲಿ ಬರ್ತದೆ ಅನ್ನೋದು ಇಲ್ಲಿ ವಿಧಾನಸೌಧದಲ್ಲಿ ಅಡ್ಡಾಡೋರಿಗೆ ಗೊತ್ತಿರ್ಬೋದು ಶ್ರೀಮಂತರಿಗೆ ಗೊತ್ತಿರ್ಬೋದು ಕೆಲವು ಅಧಿಕಾರಿಗಳಿಗೆ ಗೊತ್ತಿರ್ಬೋದು ಆದರೆ ಆ ಭೂಮಿ ಮಾಲಕಕ್ಕೆ ಗೊತ್ತಿರೋದಿಲ್ಲ ಆ ಭೂಮಿ ಮಾಲಕ ಏನು ತಿಳ್ಕೊಂಡಿರ್ತಾನೆ ಅಂತಂದರೆ ಇನ್ನೂ ಆ ಭೂಮಿ ಬೆಲೆ 5 ಲಕ್ಷ ಅಂತ ತಿಳ್ಕೊಂಡಿರ್ತಾನೆ ಆದರೆ ಆಗಲೇನೋ ಅದು 25-30 ಲಕ್ಷ ರೂಪಾಯಿ ಆಗಿಬಿಟ್ಟಿರ್ತದೆ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಷ್ಟು ಜಾಸ್ತಿ ಆಗಿಬಿಟ್ಟಿರ್ತದೆ ಆದ್ದರಿಂದ ಅಂಥ ಭೂಮಿಗಳನ್ನು ಪರಭಾರಿ ಮಾಡೋದಕ್ಕೆ ಅವಕಾಶ ಇರಬಾರ್ದು ಅಂತ ಕಾನೂನನ್ನು ಮಾಡಿದ್ದೇವೆ ಆ ಕಾನೂನು ನೀರಾವರಿ ಇಲಾಖೆಯಿಂದ ಅವತ್ತು ಮಾಡಿರ್ತಕ್ಕಂಥದ್ದು ಆ ನೀರಾವರಿ ಇಲಾಖೆಯ ಕಾನೂನಿನ ಮೇಲೆ ಇದು ಓವರ್ ರೈಡ್ ಆಗಿ ಇವತ್ತೇನು ನಾವು ಕಾನೂನು ಮಾಡ್ತಾ ಇದ್ದೀವಿ ಇದು ಓವರ್ ರೈಡ್ ಆಗಿ ಅದನ್ನು ನಲಿಫೈ ಮಾಡಬಾರ್ದು ಅದು ನನ್ನ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಉದ್ದೇಶ ಆಮೇಲೆ ಇನ್ನೊಂದು ಅಧ್ಯಕ್ಷರೇ ಇವು ಏನು ಭೂಮಿ ಮಾರಾಟ ಆಗುವಂಥ ಸಂದರ್ಭದಲ್ಲಿ ನಿಮ್ಮದು ಗೈಡೆನ್ಸ್ ವ್ಯಾಲ್ಯೂ ಐತಿ ಆ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಮಾಡಬೇಕು ಆದರೆ ಮಾನ್ಯ ಕಂದಾಯ ಸಚಿವರೇ ನಾವೆಲ್ಲ ರೈತರು ನಮ್ಮ ಹೊಲದ ಕಿಮ್ಮತ್ತು ಎಷ್ಟು ಅಂತ ಕೇಳಿದ್ರೆ ಅಂದರೆ ಸಿ ಸಿ ಪಾಟೀಲ್ ಕೇಳಿದ್ರೆ ಅಂದರೆ ಅವರು 10 ಲಕ್ಷ ರೂಪಾಯಿ ಮಟ್ಟ ಹೋಗೈತ್ರಿ ನನ್ನದು ಭೂಮಿ ಅಂತಾರೆ ಅವರು ಅವು ಯಾಕೆ 10 ಲಕ್ಷ ಹೇಳ್ತಾರೆ ಅಂದರೆ ಭೂಮಿ ಖರೀದಿ ಮಾಡೋ ಇನ್ನೊಬ್ಬ ಯಾವ ರೈತನೇ ಇರ್ತಾನೆ ಅವ 10 ಲಕ್ಷಕ್ಕಿಂತ ಹೆಚ್ಚಿಗೆ ಕೊಡೋಕೆ ಆಗಂಗಿಲ್ಲ 10 ಲಕ್ಷನೇ ಜಾಸ್ತಿ ಅದು ಆದರೆ ನಮ್ಮ ಭಾಗದೊಳಗಂತೂ ಭೂಮಿ ಏನದಾವಲ್ಲ ಆ ಭೂಮಿ ವಿಂಡ್ ಪೊಟೆನ್ಷಿಯಲ್ ಅದಾವೆ ಸೋಲಾರ್ ಪೊಟೆನ್ಷಿಯಲ್ ಅದಾವೆ ಮೈನಿಂಗ್ ಪೊಟೆನ್ಷಿಯಲ್ ಅದಾವೆ ಒಂದೊಂದು ಎಕರೆ ಭೂಮಿ 1 ಕೋಟಿ ರೂಪಾಯಿ ಬೆಲೆ ಬಾಳ್ಬೋದಾಗಿರ್ತಕ್ಕಂಥ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇದೆ ಈಗ ನಾನು ಹೊಲನ ತಗೊಳ್ರಿ ನಾನು ಒಂದು ವಿಂಡ್ ಪವರ್ ಟರ್ಬೈನ್ ಕೂಡಿಸಿದೆ ಅಂದರೆ ವಾಟ್ ಈಸ್ ದಿ ರೆವಿನ್ಯೂ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಆ ನಮ್ಮ ನನ್ನ ಹೊಲದ ಮೇಲೆ ಏನು ವಿಂಡ್ ವೆಲಾಸಿಟಿ ಐತಿ ಯಾವ ಸ್ಪೀಡ್ನೊಳಗೆ ಯಾವ ವೆಲಾಸಿಟಿಯೊಳಗೆ ಆ ವಿಂಡ್ ಬರ್ತೈತಿ ಅದು ನನ್ನ ಆಸ್ತಿ ಬರೇ ಭೂಮಿ ಅಷ್ಟೇ ನನ್ನ ಆಸ್ತಿ ಅಲ್ಲ ಅದೇ ರೀತಿ ಸೋಲಾರ್ ಎಲ್ಲ ಕಡೆಯೂ ಇದಾಗೋದಿಲ್ಲ ಈಗ ಮಡಿಕೇರಿಯೊಳಗೆ ಕೂರ್ಗದೊಳಗೆ ಸೋಲಾರ್ ಪೊಟೆನ್ಷಿಯಲ್ ಇರಲಿಕ್ಕಿಲ್ಲ ಅವು ಯಾಕಂದರೆ ಭಾಳ ಸಮಯ ಅಲ್ಲಿ ನಿಬ್ರನೇ ಇರ್ತದೆ ಮೋಡ್ಗಳೇ ಇರ್ತವೆ ಆದರೆ ನಮ್ಮ ಭೂಮಿಯೆಲ್ಲ ಸೋಲಾರ್ ಪೊಟೆನ್ಷಿಯಲ್ ಔಟ್ ಆಫ್ 365 ಡೇಸ್ ಮೋರ್ ದೆನ್ 320 ಡೇಸ್ ಇಲೆಕ್ಟ್ರಿಸಿಟಿ ಈಸ್ ಗೆಟಿಂಗ್ ಜನರೇಟೆಡ್ ನ್ಯಾಚುರಲಿ ದ ವ್ಯಾಲ್ಯೂ ಆಫ್ ದ್ಯಾಟ್ ಲ್ಯಾಂಡ್ ಗೋಸ್ ವೆರಿ ಹೈ ಅದಕ್ಕೆ ನೀವು ಅಲ್ಲೇನು ಗೈಡೆನ್ಸ್ ವ್ಯಾಲ್ಯೂ ಮಾಡ್ತಿರಲ್ಲ ಆ ಗೈಡೆನ್ಸ್ ವ್ಯಾಲ್ಯೂನ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೀವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ ಆದ್ದರಿಂದ ಇವೆಲ್ಲವುಗಳನ್ನು ಸಹಿತ ಗಮನದಲ್ಲಿಟ್ಟುಕೊಂಡು ನೀವು ಈ ತಿದ್ದುಪಡಿಗಳನ್ನು ತಾವು ಒಪ್ಕೋಬೇಕು ಇದು ರೈತರ ಹಿತದೃಷ್ಟಿಯಿಂದ ಇದರೊಳಗೇನು ನಿಮಗೂ ಏನು ಅನಾನುಕೂಲ ಆಗಿಲ್ಲ ಆದರೆ ರೈತರಿಗೆ ಅನುಕೂಲ ಆಕೈತಿ ಒಂದು ವೇಳೆ ರೈತರಿಗೆ ನೀವು ಅನುಕೂಲ ಮಾಡದೆ ಹೋದರೆ ಶ್ರೀಮಂತರ ಕೈಗೆ ಉಳ್ಳವ್ರ ಕೈಗೆ ಯಾರು ಕಪ್ಪು ಹಣ ಇಟ್ಟಿದ್ದಾರೆ ಆ ಕಪ್ಪು ಹಣವನ್ನು ಈ ಭೂಮಿಯೊಳಗೆ ಹಾಕೋದ್ರ ಮೂಲಕ ಈ ಆಸ್ತಿ ಖರೀದಿ ಮಾಡೋದ್ರ ಮೂಲಕ ಆ ಕಪ್ಪು ಹಣ ಮಾಡಿದವರಿಗೆ ಆ ಕಪ್ಪು ಹಣ ಇನ್ವೆಸ್ಟ್ ಮಾಡೋರಿಗೆ ಒಂದು ಸ್ವರ್ಗದ ಬಾಗಿಲ ನೀವು ತೆಗೆದುಕೊಟ್ಟಂಗಾಗುತ್ತೆ ಅದು ಸೂಕ್ತವಾದದ್ದಲ್ಲ ಕನಿಷ್ಠ ಈ ಕಾನೂನನ್ನು ಒಪ್ಕೊಳ್ಳ್ರಿ
ಇಲ್ಲದೆ ಹೋದರೆ ತಾವು ಭಾಳ ದೊಡ್ಡ ಅನ್ಯಾಯವನ್ನು ರಾಜ್ಯಕ್ಕೆ ರಾಜ್ಯದ ಕೃಷಿಕರಿಗೆ ಮಾಡ್ತೀರಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಇದನ್ನು ದಯಮಾಡಿ ಒಪ್ಪ್ರಿ ಅಂತ ಹೇಳಿ ನಿಮ್ಮ ಮುಖಾಂತರ ಈ ಸದನಕ್ಕೆ ಅರಿಕೆ ಮಾಡ್ಕೋತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಸೆಕೆಂಡ್ ಯಾಕೆ ಕಷ್ಟ ಕೌನ್ಸಿಲ್ ಸರ್, ಒಂದು ಸೆಕೆಂಡ್ ಮಹೇಶ್ವರ, ನಾನು ಈ ಸದನಕ್ಕೆ ಅಪೀಲ್ ಮಾಡ್ತೀನಿ, ವಿನಂತಿ ಮಾಡ್ತೀನಿ. ಇದು ಸರ್ಕಾರ ಪಕ್ಷದ ವಿಚಾರ ಮಾತ್ರ ಅಲ್ಲ, ನಮ್ಮ ಕೃಷಿಕರ ಮೂಲದಿಂದ ಬಂದಿರತಕ್ಕಂಥವ್ರ ಆತ್ಮಸಾಕ್ಷಿಯನ್ನು ಸಹಿತ ನಾವು ಈ ಸಂದರ್ಭದಲ್ಲಿ ಮುಟ್ಟಿ ನೋಡಬೇಕು. ನಮ್ಮ ಜನರಿಗೆ, ನಮ್ಮವ್ರಿಗೆ, ರೈತರಿಗೆ ಭೂಮಿ ಉಳಿಬೇಕಾ? ಭೂಮಿ ನಾವು ಮಾರಾಟ ಮಾಡೋದಾದರೂ ಅದಕ್ಕೆ ಸರಿಯಾದ ಬೆಲೆ ಸಿಗುವ ಹಾಗೆ ಮಾಡಬೇಕು, ಮಾಡಬಾರ್ದು? ಆ ಹಿನ್ನೆಲೆಯೊಳಗೆ ನಾವೆಲ್ಲರೂ ಈ ಸಂದರ್ಭದಲ್ಲಿ ಈ ತಿದ್ದುಪಡಿಯನ್ನು ಒಪ್ಪಬೇಕು ಅಂತೇಳಿ ಕೇಳ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಅಧ್ಯಕ್ಷರೇ ಸರ್, ಪ್ಲೀಸ್, ಬಿಲ್ ಒಂದ್ಸಲ ಇಲ್ಲಿ ಪಾಸ್ ಮಾಡೋದ್ರೆ ಮತ್ತೆ ಇಲ್ಲಿ ಬಿಲ್ ಬಂದಿರೋದು ಅಮೆಂಡ್ಮೆಂಟ್ ಏನು ಕೌನ್ಸಿಲ್ ಎಲ್ಲ ಆಗಿದೆ ಅಷ್ಟಕ್ಕೆ ಸೀಮಿತವಾಗಿ ಚರ್ಚೆ ಮಾಡ್ಬೋದು, ಬಿಟ್ಟರೆ ಯು ಕೆನಾಟ್ ರೀಡಿಸ್ಬೇಟ್ ದಿ ಹೌಸ್. ಇದು ಇಶ್ಯೂ ಅಲ್ಲ, ಅವ್ರ ಒಂದು ಅಮೆಂಡ್ಮೆಂಟ್ ಮೂವ್ ಇಲ್ಲ, ಚರ್ಚೆನೇ ಇಲ್ಲ. ಅವರೇನಾದರೂ ಅಮೆಂಡ್ಮೆಂಟ್ ಪ್ರಪೋಸ್ ಮಾಡಿ ಪ್ಲೀಸ್ ಸರ್, ನಾನು ಲಾ ಮಿನಿಸ್ಟರ್ ಆಗಿ ಹೇಳೋದು ಹೇಳ್ತಿದ್ದೀನಿ, ಯು ಕೆನಾಟ್ ಇಂಟರ್ಫಿಯರ್ ವೆನ್ ಅವರ್ ಆ್ಯಂಡ್ ವೇರ್ ಎವರ್ ಯು ವಾಂಟ್. ದಿಸ್ ಹೌಸ್ ಆ್ಯಂಡ್ ಡೆಮೋಕ್ರೆಟಿಕ್ ಪ್ರೋಸೆಸ್ ರನ್ಸ್ ಆನ್ ಸಮ್ ರೂಲ್ಸ್ ಆ್ಯಂಡ್ ಯು ಆರ್ ಅನ್ ಎನ್ಲೈಟೆಡ್ ಮ್ಯಾನ್, ಯು ಆರ್ ನಾಟ್ ಸಪೋಸ್ ಟು ಇಂಟ್ರೊಡ್ಯೂಸ್ ಎನಿಥಿಂಗ್ ಆ್ಯಂಡ್ ಯು ಹವ್ ಸೋ ಸೆಡ್ ಇನ್ ಯುವರ್ ಪ್ರಪೋಸಲ್ ಅಗೇನೆಸ್ಟ್ ಕಾನ್ಸ್ಟಿಟ್ಯೂಷನ್. ಬೇರೆ ರಾಜ್ಯದವ್ರು ಬಂದು ಇಲ್ಲಿ ಜಾಗ ತಗೋಬೇಡ ಅಂತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡ್ತಿದ್ದೀರಾ? ಕೆನ್ ಯು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್? ಪುನರ್ ಪರ್ಯಾಲೋಚನೆ ಬೇರೆ ರಾಜ್ಯದವರು ಜಮೀನ್ ತಾಣಕ್ಕೆ ಬಿಡಬೇಡಿ ಅಂತಾರೆ. ಸೊ ಎಂಟೈರ್ ಲೀಗಲ್ ಅಂಡ್ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಸಿಟಿಜನ್ ವಿಸ್ಟ್ ವಯಲೇಟ್. ಯೆಸ್ ಯೆಸ್, ವಿ ಹ್ಯಾವ್ ಪಾಸ್ ಸಚ್ ಲಾ ಇನ್ ದಿಸ್ ಹೌಸ್. ನೋ ಅಧ್ಯಕ್ಷರೇ, ಮೈಂಡ್ ಯು, ದೇರ್ ಇಸ್ ನೋ ಸ್ಕೋಪ್, ವಿ ಹ್ಯಾವ್ ಪಾಸ್ ಸಚ್ ಲಾ ಅಂಡ್ ಇಟ್ ಹಸ್ ಟು ದಿ ಸ್ಕ್ರೂಟಿನಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ವಾಟೆವರ್ ಇಸ್ ಅಮೆಂಡೆಡ್ ಆಫ್ ದಿ ಕರ್ನಾಟಕ ರಾಜ್ಯದ ಹಿತ ದೃಷ್ಟಿಯಲ್ಲಿ ಮಾಡಬಾರದು ಅಂತ ಕೇಳ್ತೀವಿ ಸರ್. ಈ ಈ ಸದನ ಕರ್ನಾಟಕದ ಹಿತ ರಕ್ಷಣೆ ಮಾಡೋದಕ್ಕೆ ಮತ್ತು ನೀವು ಉಳ್ಳವರಿಗೆ ಅಂಬಾನಿಗೆ ಆದಾನಿಗೆ ಚರ್ಚೆಗೆ ಅವಕಾಶ ಇಲ್ಲ. ಈ ಸದನ ಅಂಬಾನಿ ಅದಾನಿಗೆ ಅನುಕೂಲ ಆಗುವ ಕಾನೂನು ಕರ್ನಾಟಕದವರು ಮಾಡ್ತಕ್ಕಂಥ ಸದನ ಇದು. ವಿಧಾನ ಪರಿಷತ್ನವ್ರು ಹೇಳಿರೋ ಅಮೆಂಡ್ಮೆಂಟ್ಸ್ ಅನ್ನ ಒಪ್ಪಬೇಕಾ ಬೇಡವಾ ಅಷ್ಟೇ ನಮ್ಮ ಮುಂದಿರೋ ಚರ್ಚೆ ಈಗ. ನೋ ದಟ್ ಈಸ್ ಯು ಕೆನಾಟ್ ಡಿಬೇಟ್ ಸರ್. ಈಗ ನೀವು ನೋಡಿ, ಈ ತರ ನೀವು ಈ ಸಭೆನ ನಡೆಸಕ್ ಆಗೋದಿಲ್ಲ. ನೀವು ಯು ಹ್ಯಾವ್ ಟು ಗಿವ್ ಎ ರೂಲಿಂಗ್. ಮನೆ ಅಧ್ಯಕ್ಷರೇ, ಅವರು ಒಂದು ಅಮೆಂಡ್ಮೆಂಟ್ ತಂದಿದ್ದಾರೆ, ಆಯಿತು ತಂದಿದ್ದಾರೆ, ಚರ್ಚೆ ನಡೀತಾ ಇದೆ. ಇಟ್ ಈಸ್ ಅಲೌಡ್ ಫಾರ್ ದಿ ಡಿಸ್ಕಷನ್, ಇಟ್ ಈಸ್ ಅಲೌಡ್ ಫಾರ್ ದಿ ಡಿಸ್ಕಷನ್. ಅವರೇನು ಹೇಳೋದು, ಬೇರೆ ರಾಜ್ಯದವ್ರು ಜಮೀನ್ ತಗೋಬಾರದು ಅಂತ ಎತ್ತಿದ್ದೀನಿ, ಅದು ಅಮೆಂಡ್ಮೆಂಟ್ ಈಗ ಚರ್ಚೆ ಮಾಡಕ್ಕಾಗಲ್ಲ ಅಂತ. ಅದರ ಬಗ್ಗೆ ಅಗ್ರಿಕಲ್ಚರ್ ತೀರ್ಮಾನ ಕೊಡಿ. ನಾನ್ ಅಗ್ರಿಕಲ್ಚರಿಸ್ಟ್ ಅವರೆಲ್ಲ ಬಂದು ತಗೊಂಡ್ಬಿಡ್ತಾರೆ ಅಂತ ಅವ್ರು ಹೇಳ್ತಾ ಇರೋದು. ನಾನ್ ಅಗ್ರಿಕಲ್ಚರಿಸ್ಟ್ ಇಲ್ಲ, ಪ್ರತಿಪಕ್ಷ ಸಿದ್ದರಾಮಯ್ಯನವರು ಪಾಸ್ ಮಾಡ್ಬಿಟ್ಟಿದ್ದಾರೆ. ಒಂದೇ ಒಂದು ನಿಮಿಷ, ಇದ್ರೊಳಗೆ ಇರೋದೇನು ಅಂದ್ರೆ ಈಗ ಏನು, ಒಂದೇ ನಿಮಿಷ ದಯವಿಟ್ಟು ಕುತ್ಕೊಳ್ಳಿ, ಒಂದೇ ನಿಮಿಷ ನಾನು ಈಗ ಇರೋದೇನು ಅಂದರೆ ವಿಷಯ, ಎಚ್ ಕೆ ಪಾಟೀಲ್ರು ಏನೊಂದು ಅಮೆಂಡ್ಮೆಂಟ್ ಮೂವ್ ಮಾಡಿದ್ದಾರೆ, ಆ ಅಮೆಂಡ್ಮೆಂಟ್ ಮೂವ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಬೋಪಯ್ಯನವರು ಪ್ಲಸ್ ಮಾಧುಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಈಗ ನಾನು ಅವ್ರಿಗೆ ಅದನ್ನು ಅವ್ರೇನು ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ನಮ್ಮ ನಿಯಮಾವಳಿಗಳಲ್ಲಿ 112ನೇ ನಮ್ಮ ಸೆಕ್ಷನ್ನಲ್ಲಿ ಸೆಕೆಂಡ್ ಪಾಯಿಂಟ್ ಏನಿದೆ ಅಂದರೆ, ಯಾರೇ ಸದಸ್ಯರು ಇನ್ನೂ ಹೆಚ್ಚಿನ ತಿದ್ದುಪಡಿಗಳನ್ನು ಸೂಚಿಸಬಹುದು, ಆದರೆ ಅಂಥ ತಿದ್ದುಪಡಿಗಳು ಪರಿಷತ್ತು ವಿಧೇಯಕದಲ್ಲಿ ಮಾಡಿದ ತಿದ್ದುಪಡಿಗಳಿಗೆ ಸಂಬಂಧಿಸಿರತಕ್ಕದ್ದು. ಅಂದರೆ ಕೌನ್ಸಿಲ್ನಲ್ಲಿ ಏನು ತಿದ್ದುಪಡಿ ಮಾಡಿದಾರೋ ಅದು ಯಾವುದಾದ್ರೂ ಅದಕ್ಕೆ ರಿಲೇಟೆಡ್ ಇದ್ದರೆ ಅದನ್ನು ಸಂಬಂಧಿಸಿರ್ತಕ್ಕದ್ದು, ಅಥವಾ ಅದಕ್ಕೆ ಪರ್ಯಾಯವಾಗಿರತಕ್ಕದ್ದು, ಅಥವಾ ಪ್ರಾಸಂಗಿಕವಾಗಿರತಕ್ಕದ್ದು, ಅಥವಾ ವಿಧೇಯಕದ ಅನುಮೋದನೆಯಲ್ಲಿ ಆದ ವಿಳಂಬದಿಂದ ಅವಶ್ಯಕವಾಗಿರತಕ್ಕದ್ದು ಅನ್ನೋದು ಇದೆ. ಈಗ ಹಾಗಾಗಿ ಇದು ಬರೋದಿಲ್ಲ ಅಂದರೆ ಅವರು ಎಚ್ ಕೆ ಪಾಟೀಲ್ರು ಎತ್ತಿರೋ ಮೂವ್ ಮಾಡಿರೋ ಅಮೆಂಡ್ಮೆಂಟ್ ಏನು ಮಾಡಿರೋದು ಇದು ಬರೋದಿಲ್ಲ, ನಮ್ಮ ಕೌನ್ಸಿಲ್ನಿಂದ ತಿದ್ದುಪಡಿ ಆಗಿರೋ ವ್ಯಾಪ್ತಿಯಲ್ಲಿ ಇದು ಬರೋದಿಲ್ಲ ಅನ್ನೋದು ಈಗ ನಮ್ಮ ರೂಲ್ನಲ್ಲಿ ಇದೆ. ನಿಮ್ಮ ಮಾಹಿತಿಗಾಗಿ, ಬಿಫೋರ್ ಯು ಗಿವ್ ಯುವರ್ ಫೈನಲ್ ರೂಲಿಂಗ್, ನಿಮ್ಮ ಮಾಹಿತಿಗಾಗಿ
ಒಂದು ಸೆಕೆಂಡ್ ಕೊಡ್ತಾರೆ ತಡ್ರಿ ತಡ್ರಿ. ತಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ ನೋಡಿ. ಇವ್ರು ಏನು ಮಾಡಿದರು, 216 ಎಕರೆನ ಈಗ 100 ಈಗ ಅದನ್ನು ತಿದ್ದುಪಡಿ ಮಾಡಿದ್ದಾರೆ. ಅಂದರೆ ನೋಡಿ ಅಲ್ಲ, ನೀವು ನಮಗೆ ಅವಕಾಶ ಕೊಡಬೇಕು. ನೀವು ರೂಲಿಂಗ್ ಕೊಡ್ಬೇಕು ನಮ್ಗೀಗ. ನಿಮ್ ಪಾರ್ಟಿ ಫಂಕ್ಷನರಿ ಅಂತ ತಿಳ್ಕೊಂಡ್ರೆ ಸಂಸ್ಥೆ ಸ್ಪೀಕರ್ ಸ್ಪೀಕರ್ ಅಧ್ಯಕ್ಷೆ ಪರ್ಯಾಯವಾಗಿದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಆಗಿದೆ. ಆದ್ರಿಂದ ಈ ಒಂದು ತಿದ್ದುಪಡಿಯ ಚರ್ಚೆಗೆ ಅಥವಾ ತಿದ್ದುಪಡಿಯನ್ನ ಒಪ್ಪೋದಕ್ಕೆ ಯಾವುದೇ ಅಭ್ಯಂತರ ಕಾನೂನಿಗೆ ಗೌರವಿಸುವವರದು ಇರೋದಕ್ಕೆ ಸಾಧ್ಯ ಇಲ್ಲ. ಕಾನೂನನ್ನ ಗಾಳಿಗೆ ಬಂದಂಗೆ ತೂರ್ಬೇಕು ಅಂತ ಹೇಳಿ ನೀವು ಸರ್ಕಾರದವ್ರು ನಿರ್ಣಯ ಮಾಡಿದ್ರೆ ನಿಮಗೆ ಅವಕಾಶ ಇರಬಹುದು. ಕಾನೂನಿನ ಅನ್ವಯ ನೀವು ಯಾವ ಕಾರಣಕ್ಕೆ ವಿರೋಧಿಸಿದ್ದುಪಡಿಯನ್ನ ಯಾವ ಕಾರಣಕ್ಕೂ ನೀವು ಇಲ್ಲ ಅಂತ ಹೇಳುವಂತ ಅಧಿಕಾರ ಇಲ್ಲ. ಈ ಸದನ ಕನ್ನಡಿಗರ ಹಿತರಕ್ಷಣೆ ಕಾಪಾಡೋದಕ್ಕಿದೆ, ಕರ್ನಾಟಕದವರ ಹಿತರಕ್ಷಣೆ ಕಾಪಾಡೋದಕ್ಕಿದೆ. ನೀವು ಹೇಳಿದಂಗ ಅಂಬಾ ಕರ್ನಾಟಕದ ಸಾಮಾನ್ಯ ನಿವಾಸಿಗಳಲ್ಲದೆ ಬೇರೆ ಯಾರು ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಖರೀದಿಸಲು ಅವಕಾಶ ನೀಡಬಾರದು. ಇಷ್ಟೊಂದು ಎನ್ಲೈಟೆಡ್ ಮೆಂಬರ್ ಇಂತ ಸಬ್ಜೆಕ್ಟ್ ಕಳಿಸಿದ್ರೆ ಆರ್ ಯು ಸಪೋಸ್ ಟು ಅಮೆಂಡ್ ಲೈಕ್ ದಿಸ್? ಕೆನ್ ಯು ಗೋ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಕಂಟ್ರಿ ವಿಚ್ ಹಸ್ ಗಿವನ್ ಯು ಪವರ್ ಅಂಡರ್ ಕಾನ್ಸ್ಟಿಟ್ಯೂಷನ್, ಫ್ರೀ ಟ್ರೇಡ್, ಅಕ್ವೈರಿಂಗ್ ಪ್ರಾಪರ್ಟಿ. 370 ಕೂಡ ಅಮೆಂಡ್ ಮಾಡಿ ಕಾಶ್ಮೀರಲ್ಲಿ ತಗೋಬಹುದು ಅಂತ ನಾವು ಅಮೆಂಡ್ ಮಾಡಿದ್ರೆ, ನೀವು ಕರ್ನಾಟಕದಲ್ಲಿ ಔಟ್ಸೈಡ್ ಕರ್ನಾಟಕದವ್ರು ಯಾರು ಲ್ಯಾಂಡ್ ತಗೋಬೇಡಿ ಅಂತ ಅಮೆಂಡ್ಮೆಂಟ್ ಕೊಟ್ಟು ಸರ್ಕಾರ ಮುಜುಗುರಿಗೆ ತರ್ತೀರಾ? ಭಾರತ ದೇಶವನ್ನ ಬದಲು ಮಾಡಬೇಕು ಅಂತ ಹೊರಟವ್ರೆ. ಇಲ್ಲ ಮಾನ್ಯ ಅಧ್ಯಕ್ಷರೇ, ನಾಗಾಲ್ಯಾಂಡ್ ನಲ್ಲಿ ಇದೆ, ಹಿಮಾಚಲ ಪ್ರದೇಶದಲ್ಲಿ ಇದೆ. ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ನೀವ್ಯಾಕ್ರಿ ತಂದ್ರಿ ಬೇರೆ ಪ್ರಾಪರ್ಟಿ ತಗೋಬಾರ್ದು ಅಂತ? ನಿಮ್ಗೆ ಸಂವಿಧಾನ ಮೀರಿ ಈ ಸಭೆನಲ್ಲಿ ಸಬ್ಜೆಕ್ಟ್ ತರ ಪ್ರಿಯಾಂಕಾ, ಪ್ರಿಯಾಂಕಾ ನಿಮ್ ಮಾತಾಡ್ತಿದ್ದಾರೆ. ನೀವೆಲ್ಲರೂ ಕೂಡ ಅವರು ಅವ್ರಿಗೆ ಆತಂಕ ಏನು ಅಂತಂದ್ರೆ, ನೀವು ತಗೊಂಡೋಗಿ ಜಮೀನ್ ಯಾರು ಕೃಷಿಕರಲ್ವೋ ಅವ್ರಿಗೆ ಕೂಡ ಕೊಟ್ಬಿಟ್ಟಿದ್ದೀರಲ್ಲ ಜಮೀನು. ನೋಡಿ, ತಮ್ಮ ಬಗ್ಗೆ ಬಹಳ ಗೌರವಿದೆ, ನಿಮ್ಮ ಬಗ್ಗೆ ಬಹಳ ಗೌರವಿದೆ. ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಅನ್ನ ಮಾಡಿದಂತ ನೀವು ಇವತ್ತಿಲ್ಲಿ ಭಾಷಣ ಮಾಡಿ 2015 ಅಲ್ಲಿ ನಾವೇನು 109 ಜಾಗ ಕೊಟ್ಟಿದೀವಿ, ಸೆಕ್ಷನ್ 2 ಅಥವಾ ಬಿನ ಇಂಟ್ರೊಡ್ಯೂಸ್ ಮಾಡಿ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಪರ್ಮಿಟ್ ಮಾಡಿದೀರಾ? 100 ಎಕರ್ ಹೆಂಗ್ ಮಾಡ್ತೀರಿ? ಈಗ ಮಾತಾಡ್ತೀರಿ ಈಗ ಸಿದ್ದರಾಮಯ್ಯನವರು ಮಾನ್ಯ ಪ್ರತಿಪಕ್ಷ ನಾಯಕರು, ಕಾರ್ಪೊರೇಟ್ ಬಾಡಿಗಳು, ಇಂಡಸ್ಟ್ರಿಯಲಿಸ್ಟ್ಗಳು, ಮಾನ್ಯ ಸಿದ್ದರಾಮಯ್ಯನವರು, ಅವ್ರಿಗೆ ಇವತ್ತು ಮಣೆ ಹಾಕ್ತಾ ಇದ್ರೆ
ಕರ್ನಾಟಕ ರಾಜ್ಯದ ರೈತರ ರೈತರ ನಿರ್ಗತಿಕರನ್ನಾಗಿ ಮಾಡ್ತಾ ಇದ್ದೀವಿ. ನಾವು ಹೇಳ್ತಾ ಇರೋದು ಈ ಕಾಯ್ದೆ ಇಡೀ ದೇಶ ಇವತ್ತು ವಿರೋಧ ಮಾಡ್ತಾ ಇದೆ. ಈಗ ರಾಜ್ಯದ ದಯವಿಟ್ಟು ಇದಕ್ಕೆ ನಮ್ಮ ತೀವ್ರ ಮಾಡ್ಬೇಡ್ರಿ. ರೂಲಿಂಗ್ ಒಂದು ಹೇಳ್ಬಿಡ್ತೀನಿ, ರೂಲಿಂಗ್ ರೂಲಿಂಗ್ ಹೇಳ್ಬಿಡ್ತೀನಿ ಪರವಾಗಿ ರೂಲಿಂಗ್ ರೂಲಿಂಗ್ ಒಂದು ಹೇಳ್ಬಿಡ್ತೀನಿ. ಈಗ ಶ್ರೀಯುತ ಎಚ್ ಕೆ ಪಾಟೀಲ್ ಅವರು ಯಾವ ಪ್ರಸ್ತಾವನೆಯನ್ನ ಅವರು ಅಮೆಂಡ್ಮೆಂಟ್ ಅಂತ ಮೂವ್ ಮಾಡಿದ್ದಾರೋ ಅದು ನಮ್ಮ ನಿಯಮಾವಳಿಗಳ ಅಡಿಯಲ್ಲಿ 112(2)(2) ವ್ಯಾಪ್ತಿಯಲ್ಲಿ ಅದು ಬರದೇ ಇರೋದ್ರಿಂದ ಅವರ ಅಮೆಂಡ್ಮೆಂಟ್ ಅನ್ನ ನಾನು ತಿರಸ್ಕಾರ ಮಾಡಿದ್ದೇನೆ. ಈಗ ಸರ್ ಈಗ ಮಾನ್ಯ ಸಚಿವರು ನೀವು ಪುನರ್ ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. ಕರ್ನಾಟಕ ವಿಧಾನ ಪರಿಷತ್ತಿನಿಂದ ತಿದ್ದುಪಡಿಗಳೊಂದಿಗೆ ಅಂಗೀಕಾರವಾದ ರೂಪದಲ್ಲಿರುವ 2020 ಸಾಲಿನ ಕರ್ನಾಟಕ ಭೂ ಸುಧಾರಣೆಗಳ 2ನೇ ತಿದ್ದುಪಡಿ ವಿಧೇಯಕವನ್ನು ಸಭೆ ಪರಿಶೀಲಿಸಬೇಕು ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2-13 ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2-13 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಸನ್ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಮಾತಾಡ್ಬೋದಾ? ಒಂದೆರಡು ನಿಮಿಷ. ಏ ಮುಗಿತು ಅದೆಲ್ಲ, ಒಂದೇ ನಿಮಿಷ. ಎಲ್ಲ ಚರ್ಚೆ ಮುಗಿದಿದೆ ರೀ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಈಗ ಅದನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಕರ್ನಾಟಕ ವಿಧಾನ ಪರಿಷತ್ತಿನಿಂದ ತಿದ್ದುಪಡಿಗಳೊಂದಿಗೆ ಅಂಗೀಕಾರವಾದ ರೂಪದಲ್ಲಿರುವ 2020 ಸಾಲಿನ ಕರ್ನಾಟಕ ಭೂ ಸುಧಾರಣೆಗಳ 2ನೇ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ಮಾನ್ಯ ಜೆ ಸಿ ಮಾಧುಸ್ವಾಮಿ ಅವರು, ಕಾನೂನು ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ 20ನೇ ಸಾಲಿನ ಕರ್ನಾಟಕ ಸಂಸದೀಯ ಕಾರ್ಯದರ್ಶಿಗಳ ವೇತನ ಭತ್ಯೆಗಳು ಮತ್ತು ಸಂಕೀರ್ಣ ಉಪಬಂಧಗಳ ವಿಧೇಯಕವನ್ನು ಅಂದ್ರೆ ನಿರಸನಗೊಳಿಸಲಿಕ್ಕೆ ರಿಪೀಲ್ ಮಾಡಲಿಕ್ಕೆ ಪರ್ಯಾಲೋಚಿಸಬೇಕೆಂದು ವಿವರಣೆ ಒಂದು ಸ್ವಲ್ಪ ಸರ್. ಇದೇನಾಯ್ತು, ಈ ಪಾರ್ಲಿಮೆಂಟರಿ ಸೆಕ್ರೆಟರೀಸ್ ಅಂತ ಹುದ್ದೆಗಳು ಸೃಷ್ಟಿ ಆಯಿತು. ಭೀಮೋ ಲಾಂಗ್ಯು ರಾಯ್ನವರು ಅಸ್ಸಾಂನವರು ಸುಪ್ರೀಂ ಕೋರ್ಟಲ್ಲಿ ಪ್ರಕರಣ 14 ಕೇಸ್ ಹಾಕಿದ್ರು. ಆವಾಗ ಸುಪ್ರೀಂ ಕೋರ್ಟು ಈ ಹುದ್ದೆನ ಕಾನ್ಸ್ಟಿಟ್ಯೂಷನಲ್ಲಿ ವಾಯ್ಡ್ ಇದು ಇರಬಾರ್ದು ಅಂತಾಗಿ ನಮ್ಮ ಹೈಕೋರ್ಟು ರಿಟ್ ಪಿಟಿಷನ್ ನಂಬರ್ 2023 ಅಲ್ಟ್ರಾ ವೈರಸ್ ಅಂಡ್ ಅಬಿನಿಶೋ ವಾರ್ಡ್ ಅಂತೇಳಿ ಜಡ್ಜ್ಮೆಂಟ್ ಕೊಡ್ತು ಸರ್. ಅವತ್ತಿಂದನೇ ಈ ಹುದ್ದೆಗಳು ವಾರ್ಡ್ ಆಗ್ತವೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಕಾನೂನೇನು ಇಟ್ಕೊಂಡಿದ್ದೀವಿ, ಇದನ್ನು ನಾವು ನಮ್ಮ ಕಾನೂನಿನಿಂದ ತೆಗೆದಾಗ್ತಾ ಇದ್ದೀವಿ. ವಿ ಆರ್ ರಿಪೀಲಿಂಗ್ ದಿಸ್ ಆಕ್ಟ್ ಸರ್ ಆನ್ ದಿ ಡಿಸಿಷನ್ ಆಫ್ ಸುಪ್ರೀಂ ಕೋರ್ಟ್ ಅಂಡ್ ಯಾರಾದರೂ ಮಾತಾಡೋರು ಯಾರು ಇಲ್ಲ ಇದಾರೆ, ಬೇರೆಯವರೆಲ್ಲ ಇದ್ದಾರೆ. ಆಯಿತು, ಸಭೆಯ ಪರ್ಯಾಲೋಚನಾ ಪ್ರಸ್ತಾವವು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಸಂಸದೀಯ ಕಾರ್ಯದರ್ಶಿಗಳ ವೇತನ ಭತ್ಯೆಗಳು ಮತ್ತು ಸಂಕೀರ್ಣ ಉಪಬಂಧಗಳ ನಿರಸನಗೊಳಿಸುವ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ,
ಪ್ರಸ್ತಾವವು ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಏನು ಪ್ರತಿಪಕ್ಷದವರು ಇಲ್ಲ ಅಂದ್ಕೊಳ್ಳೆ. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ವಿಧೇಯಕವನ್ನು ಅಂಗೀಕರಿಸಬೇಕು ಅಂತ ಹೇಳಿ ಸೂಚಿಸುತ್ತೆ. ಪ್ರಸ್ತಾವನೆಯನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಸಂಸದೀಯ ಕಾರ್ಯದರ್ಶಿಗಳ ವೇತನ ಭತ್ಯೆಗಳು ಮತ್ತು ಸಂಕೀರ್ಣ ಉಪಬಂಧಗಳ ನಿರಸನಗೊಳಿಸುವ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ಸ್ಟ್ಯಾಂಪ್ ಬಂದಿದೆ ನೋಡಿ ಸರ್. ಈಗ ಇನ್ನೊಂದು ಸಣ್ಣದಿದೆ ಅದು. ಈಗ ಆರ್ ಅಶೋಕ್ ಅವರು 2020 ಸಾಲಿನ ಕರ್ನಾಟಕ ಸ್ಟ್ಯಾಂಪು. 2020 ಸಾಲಿನ ಸ್ಟ್ಯಾಂಪ್ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಏನು ಒಂದು ಸ್ವಲ್ಪ ವಿವರಣೆ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ. ಇದರಲ್ಲಿ ಕೈಗಾರಿಕಾ ಇಲಾಖೆಯ ನೂತನ ಕೈಗಾರಿಕೆ ನೀತಿ ಏನಿದೆ 2014 ಮತ್ತು 19 ಮುಕ್ತಾಯಗೊಂಡಿರುವ ಹಿನ್ನೆಲೆಯಲ್ಲಿ 2020-25 ನೂತನ ಕೈಗಾರಿಕಾ ನೀತಿ ಅನ್ವಯ ಕೈಗಾರಿಕೆಗಳು ಬರುವಂಥದ್ದಕ್ಕೆ ಉತ್ತೇಜನ ನೀಡಬೇಕು ಅಂತ ತೀರ್ಮಾನ ಮಾಡಿ ಸರ್ಕಾರ ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಕಡಿಮೆ ಮಾಡುವಂಥದ್ದು, ಸ್ಟ್ಯಾಂಪ್ ಡ್ಯೂಟಿಯನ್ನು ತೆಗೆದುಹಾಕುವಂಥದ್ದು, ಹೆಚ್ಚು ಎಕ್ಸಂಪ್ಷನನ್ನು ಕೈಗಾರಿಕೆಗಳಿಗೆ ಎಕ್ಸಂಪ್ಷನ್ನ ಕೊಡೋದು ಒಂದು. ಎರಡನೇದು, ಯಾರು ಬಡವರಿದ್ದಾರೆ ಅವರು 20 ಲಕ್ಷ ರೂಪಾಯಿ ಫ್ಲ್ಯಾಟನ್ನು ತೆಗೆದುಕೊಂಡ್ರೆ ಮತ್ತು 35 ಲಕ್ಷ ರೂಪಾಯಿಗಿಂತ ಕಡಿಮೆ ಫ್ಲ್ಯಾಟ್ಗಳನ್ನು ತೆಗೆದುಕೊಂಡ್ರೆ 5%-3%ಗೆ ಕಡಿಮೆ ಮಾಡುವಂಥ ಪ್ರಸ್ತಾವನೆಯನ್ನು ತಂದಿದ್ದೀರಿ. ಅಂದರೆ ಬಡವರು ಕೂಡ ಫ್ಲ್ಯಾಟ್ಗಳನ್ನು ತೆಗೆದುಕೊಂಡು ಅವರು ಕೂಡ ಅವರಿಗೆ ಮನೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಅವರಿಗೆ ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಸ್ಟ್ಯಾಂಪನ್ನು ಕಡಿಮೆ ಮಾಡಿ ಬಡವರು ಕೂಡ ಫ್ಲ್ಯಾಟ್ ತೆಗೆದುಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕಡಿಮೆ ಮಾಡಿದ್ದೀರಿ. 5% ಇದ್ದಿದ್ದನ್ನ ಕಡಿಮೆ ಮಾಡಿದ್ದೀರಿ. ಯಾರಾದರೂ ಏನಾದರೂ ವಿವರಣೆ ಹೇಳೋದು ಇದೇನು ಒಂದು ಏನು ಮಂತ್ರಿಗಳಲ್ಲಿ ಮನವಿ 30 ಲಕ್ಷ ಅಂತ ಏನು ಲಿಮಿಟ್ ಇದೆ ಅದನ್ನು ಹೆಚ್ಚಿಗೆ ಮಾಡಿ ಒಂದು 75-80 ಲಕ್ಷದವರೆಗೂ ತಂದರೆ ಜನಕ್ಕೆ ನಿಜವಾಗ್ಲೂ ಅನುಕೂಲ ಆಗ್ತದೆ. 20 ಲಕ್ಷದ ಲಿಮಿಟ್ ಸಾಲದು ಅಂತ ನಾನು 35 ಲಕ್ಷದ ಲಿಮಿಟ್ ಸಾಲದು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಈಗಾಗಲೇ ಭಾಳಷ್ಟು ಚರ್ಚೆಗಳಾಗಿ ಬಡವರು ಅಂತ ಹೇಳಿದ್ರೆ 75 ಲಕ್ಷ ಕೊಟ್ಟು ತಗೊಳೋರು ಯಾರು ಬಡವರು ಇರಲ್ಲ. ಬಡವರಿಗೆ ಎನ್ಕರೇಜ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ 35 ಲಕ್ಷ ರೂಪಾಯಿ ಅಂತ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆ ಮಾಡಿದಂಥ ಸಂದರ್ಭದಲ್ಲಿ ಮಾಡಿದಿರಿ. ಮುಂದಿನ ದಿನಗಳಲ್ಲಿ ಅದನ್ನು ಪರಿಶೀಲನೆ ಮಾಡ್ತೀರಿ, ಇನ್ನೂ ಹೆಚ್ಚು ಮಾಡುವಂಥದ್ದಕ್ಕೆ ಪರಿಶೀಲನೆ ಮಾಡ್ತೀರಿ. ಈಗ ಸದ್ಯಕ್ಕೆ 35 ಲಕ್ಷದವರೆಗೆ ಇರುವಂಥ ಫ್ಲಾಟ್ಗಳಿಗೆ ಕಡಿಮೆ ಮಾಡ್ತಾ ಇದೆ ಸ್ಟ್ಯಾಂಪ್ ಡ್ಯೂಟಿ. ಅಲ್ಲ ಅಧ್ಯಕ್ಷರೇ, ಸರ್ಕಾರದವು ಅಧ್ಯಕ್ಷರೇ ಸ್ಟಾಂಪ್ ಡ್ಯೂಟಿ ಯಾವ ರಿಯಾಯಿತಿನ ಸ್ಟಾಂಪ್ ಡ್ಯೂಟಿಲಿ ಕೊಡ್ತಾ ಇದ್ದೀರೋ? ಈಗ ಅದು ಸರ್ಕಾರದ ಅಂತ ಅಲ್ಲ, ಯಾವುದೇ ಇರ್ಬೋದು. ಹೇಳೋದು ಕೈಗಾರಿಕೆಗೆ ಉತ್ತೇಜನ ಅಲ್ಲಲ್ಲ, ಉತ್ತೇಜನ ಕೊಡುವಂತ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡ್ತಕ್ಕಂತ ದೃಷ್ಟಿಯಿಂದ ನಾವು ಈ ಇದನ್ನ ಸವಲತ್ತುಗಳನ್ನ ಸಾರ್ವಜನಿಕವಾಗಿ ನಾವು ರಿಯಾಯಿತಿ ಕೊಡ್ತಾ ಇದೀವಿ ಅಂತಕ್ಕಂತ ಪದನ ಹೇಳಿದ್ರಿ, ಒಪ್ಕೊಳ್ಳೋಣ. ಕೈಗಾರಿಕೆಗೆ ಉತ್ತೇಜನ ಕೊಡ್ತಕ್ಕಂತ ದೃಷ್ಟಿಯಿಂದ ಫಲಾನುಭವಿಗಳು ಯಾರು? ಫಲಾನುಭವಿಗಳು ಕೈಗಾರಿಕೆಗೆ ಸಂಬಂಧಪಟ್ಟಂಥ ಫಲಾನುಭವಿಗಳೇ ಅಲ್ಲ, ಕೈಗಾರಿಕೆಗೆ ಸಂಬಂಧಪಟ್ಟಂಥ ಫಲಾನುಭವಿಗಳೇ, ಸಾರ್ವಜನಿಕ ರಂಗದಲ್ಲಿರ್ತಕ್ಕಂಥ ಫಲಾನುಭವಿಗಳೇ. ಫಲಾನುಭವಿಗಳನ್ನು ಗುರುತಿಸೋದು ಹೆಂಗೆ? ಕನ್ಫ್ಯೂಸ್ ಅಲ್ಲ
ಅಲ್ಲ ಕನ್ಫ್ಯೂಷನ್ ನನ್ನ ನೀವು ಹೇಳಿದ್ದು ಫಸ್ಟ್ ಕೈಗಾರಿಕೆ ಉತ್ತೇಜನಕ್ಕೋಸ್ಕರ ನಾವು ಸ್ಟಾಂಪ್ ಡ್ಯೂಟಿನ ಎಕ್ಸೆಂಪ್ಷನ್ ಕೊಡ್ತೀವಿ ಅಂತ ನೀವು ಹೇಳಿದ್ರಿಂದ ಕೊಡ್ತೀರಿ ಪ್ಲಾಂಟ್ಗಳಲ್ಲಿ ಎಕ್ಸೆಂಪ್ಷನ್ ಕೊಡ್ತೀವಿ ಅಂತ ನೀವು ಕೈಗಾರಿಕೆಯನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಅಲ್ಲಿ ಕಟ್ತಕ್ಕಂತ ಬಿಲ್ಡಿಂಗ್ ಗಳಿಗೆ ಮತ್ತೊಂದಕ್ಕೆ ಸ್ಟಾಂಪ್ ಡ್ಯೂಟಿ ಖರೀದಿ ಮಾಡೋದಕ್ಕೆ ಸ್ಟಾಂಪ್ ಡ್ಯೂಟಿಗೆ ಎಕ್ಸೆಂಪ್ಷನ್ ಕೊಡ್ತೀವಿ ಅಂದರೆ ಅದೊಂಥರ ಆದರೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ಕೈಗಾರಿಕೆ ಪ್ರದೇಶದಲ್ಲಿರ್ತಕ್ಕಂಥ ಈ ಕೆಲವು ಕಾರ್ಮಿಕರಿಗೋಸ್ಕರ ಕಟ್ಟಿರ್ತಕ್ಕಂಥ ಫ್ಲಾಟ್ಗಳಿಗೋ ಬಡವರುಗಳಿಗೋ ಒಂದೇ ನಿಮಿಷ ಹೇಳಿ ಸರ್ ನೋಡ್ರಿ ಅದೇ ಸಪ್ರೇಟು ಇದೇ ಸಪ್ರೇಟು ಅದೇ ಬೇರೆ ಕೈಗಾರಿಕೆದೇ ಬೇರೆ ಫ್ಲಾಟ್ಗಳದೇ ಬೇರೆ ಎರಡು ಎರಡು ಅದೇ ಬೇರೆ ಇದೆ ಈಗ ಕೈಗಾರಿಕೆಗಳು ಅಂದ್ರೆ ಯಾವ ಕೈಗಾರಿಕೆಗಳು ಗುಡಿ ಕೈಗಾರಿಕೆಗಳು ಯಾವ ಪ್ರಮಾಣದ ಕೈಗಾರಿಕೆಗಳು ಎರಡ್ ಸಾವಿರದ ಇಪ್ಪತ್ತರ ಈಗ ಒಂದು ಇಂಡಸ್ಟ್ರಿಯಲ್ ಪಾಲಿಸಿ ಹೊಸ ಕೈಗಾರಿಕಾ ನೀತಿ ಮಾಡಿದ್ವಿ 2020-25 ಅದರ ಅನ್ವಯ ಕೆಲವೊಂದು ವಿನಾಯಿತಿಗಳನ್ನು ನಾವು ಘೋಷಣೆ ಮಾಡಿದ್ದೇವೆ ಈಗ ಕೆಲವೊಂದು ಇನ್ಸೆಂಟಿವ್ ಕೊಡ್ತೀವಿ ಕೆಲವೊಂದು ಟ್ಯಾಕ್ಸ್ ಕನ್ಸೆಷನ್ ಕೊಡ್ತೀವಿ ಸ್ಪೆಷಲ್ ಪ್ಯಾಕೇಜ್ ಕೊಡ್ತೀವಿ ಅದ್ರ ಜೊತೆಗೆ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ನಾವು ಡಿಕ್ಲೇರ್ ಮಾಡಿದ್ದೇವೆ ಈಗ ಅವರು ಯಾವುದೇ ಒಂದು ಲೀಸ್ ಅಗ್ರಿಮೆಂಟ್ ಮಾಡುವಾಗ ಅಥವಾ ಭೂಮಿ ನೋಂದಣಿ ಮಾಡುವಾಗ ಅವ್ರಿಗೆ ಸ್ಟ್ಯಾಂಪ್ ಎಕ್ಸೆಂಪ್ಷನ್ ಕೊಡ್ತೀವಿ ಸ್ಟ್ಯಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ನು ಅದನ್ನೇ ಕೆಲವು ಕಡೆ 75% ಇದೆ ಕೆಲವು 100% ಇದೆ ಅದರ ಸಲುವಾಗಿ ಆ ಇಂಡಸ್ಟ್ರಿಯಲ್ ಪಾಲಿಸಿಗೆ ಪೂರಕವಾಗಿ ನಮ್ಮ ಕಾನೂನಿನ ಬಲ ಬೇಕಂತಂದರೆ ಅಥವಾ ನಮ್ಮಲ್ಲಿ ಯಾರೋ ಕೈಗಾರಿಕಾ ಉದ್ಯಮಿ ಬರ್ತಾರೆ ಅವರಿಗೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಈ ಕೈಗಾರಿಕಾ ನೀತಿ ಪ್ರಕಾರ ನಮಗೆ ಟ್ಯಾಕ್ಸ್ ಇದು ಸ್ಟ್ಯಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ಕೊಡ್ರಿ ಅಂತಂದರೆ ಈ ಕಾನೂನು ತಿದ್ದುಪಡಿ ತರದಿದ್ದರೆ ನಮಗೆ ಅಧಿಕಾರ ಇಲ್ಲ ಆ ಹಿನ್ನೆಲೆಯಲ್ಲಿ ಈಗ ಮಾನ್ಯ ಕಂದಾಯ ಸಚಿವರು ಈ ಒಂದು ತಿದ್ದುಪಡಿಯನ್ನು ತಗೊಂಡ್ಬರ್ತಾ ಇದ್ದಾರೆ ಅದ್ರ ಮುಖಾಂತರ ಅಧಿಕಾರವನ್ನು ತಗೊಂತಾರೆ ಅಲ್ಲ ಒಂದು ಇನ್ನೊಂದು ಈಗ ನೀವು ಹೇಳಿದ್ರಲ್ಲ ಫ್ಲ್ಯಾಟು ಈಗ ಕೈಗಾರಿಕೆದು ಒಂದು ಕಡೆ ಅದರಲ್ಲಿ ಈ ಈ ಸ್ಟ್ಯಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ಸಲುವಾಗಿ ಅಥವಾ ಕಡಿಮೆ ಮಾಡೋ ಸಲುವಾಗಿ ಈ ಫ್ಲ್ಯಾಟ್ಗಳು ಇತ್ತೀಚೆಗೆ ಕರೋನಾ ಆದಮೇಲೆ ಈ ಫ್ಲ್ಯಾಟ್ಗಳ ಒಂದು ಖರೀದಿ ವ್ಯವಹಾರ ಮತ್ತೊಂದು ಆಗಲಿಕ್ಕೆ ತೊಂದರೆ ಆಗಿದ್ದು ಜನರಲ್ಲಿ ಸಹಿತ ಜನಸಾಮಾನ್ಯರಲ್ಲಿ ಬಡವರಲ್ಲಿ ಸಹಿತ ಈ ಖರೀದಿ ಕಾಗದ ಮಾಡ್ಕೊಳ್ಳಿಕ್ಕೆ ತೊಂದರೆ ಆಗಿದೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಇದೆ ಆ ಹಿನ್ನೆಲೆಯಲ್ಲಿ ಆ ಒಂದು ಲಿಮಿಟ್ ಹಾಕಿ ಅಲ್ಲಿವರೆಗೆ ಯಾರು ಫ್ಲೈಟ್ ಹಿಡಿತಾರೆ ಜನಸಾಮಾನ್ಯರು ಬಡವರು ಅಂಥವ್ರಿಗೆ ಆ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಕಡಿಮೆ ಮಾಡಿದ್ದಾರೆ ಅದು ಫ್ಲ್ಯಾಟ್ ಯಾವುದೇ ಬೇರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ಫ್ಲ್ಯಾಟ್ಸ್ ಅಲ್ಲ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ಅಥವಾ ಕೈಗಾರಿಕಾ ವಸಾಹತುಗಳಲ್ಲಿ ಇರುವಂಥ ವಸತಿ ಇದ್ದಂಥವ್ರಿಗೆ ಅಷ್ಟೇ ಅಲ್ಲ ಇದು ಓವರ್ಆಲ್ ಜನರಲ್ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಎಲ್ಲೇ ಅವರು ಫ್ಲ್ಯಾಟ್ಗಳನ್ನು ಖರೀದಿ ಮಾಡಲಿ ಆ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿದ್ದಾರೆ ಅಷ್ಟೇ ಸತೀಶ್ ರೆಡ್ಡಿ ಅಧ್ಯಕ್ಷರೇ ನನ್ನ ಮನವಿ ಏನಂತ ಕರಿ ಸಂಬಂಧಪಟ್ಟ ಇಲಾಖೆ ಸಚಿವರಾದಂಥ ಆರ್ ಅಶೋಕ್ ಅವರು ಏನು ಈ ಒಂದು ಪ್ರಸ್ತಾವನೆಯನ್ನು ತಂದಿದ್ದಾರೆ ಅದು ಇಂಡಸ್ಟ್ರೀಸ್ಗೂ ಕೂಡ ಕಡಿಮೆ ಮಾಡುವಂಥದ್ದಕ್ಕೂ ಕೂಡ ನಾನು ಅವರಿಗೆ ಅಭಿನಂದನೆ ಹೇಳ್ತೇನೆ ಮತ್ತು ಅದ್ರ ಜೊತೆಗೆ ಮಧ್ಯಮ ವರ್ಗದ ಮತ್ತು ಬಡವರ್ಗದ ಜನ ಏನು ಫ್ಲ್ಯಾಟ್ಸನ್ನು ಖರೀದಿ ಮಾಡುವಂಥದ್ದು ತುಂಬ ಕಷ್ಟಕರ ಸಂದರ್ಭದಲ್ಲಿ ಈ ಕರೋನಾ ಸಂದರ್ಭದಲ್ಲಿ ಅವ್ರು ಕಡಿಮೆ ಒಂದು ಶುಲ್ಕವನ್ನು ಮಾಡಬೇಕು ಅಂತ ಒಟ್ಟಿದ್ದಾರೆ ಅದು ಅವರು ಫ್ಲ್ಯಾಟ್ ಅಂತ ಹೇಳ್ತಾ ಇದ್ದಾರೆ ಅದು ಬರೀ ಅಪಾರ್ಟ್ಮೆಂಟ್ಗೆ ಸೀಮಿತನಾ ಅಥವಾ ಈ ಸೈಟ್ಸು ಕೊಂಡ್ಕೊಳ್ಳೋಂಥ 35 ಲಕ್ಷದ ಒಳಗಡೆ ಕೊಂಡ್ಕೊಳ್ಳೋಂಥ ಸೈಟ್ಗಳಿಗೂ ಅದು ಅನ್ವಯ ಆಗುತ್ತಾ ಆದರೆ ಕೂಡ ಅದು ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಶರತ್ ಕುಮಾರ್ ಏನು 35 ಲಕ್ಷದ ಫ್ಲ್ಯಾಟ್ ಅಂತಾಗಿದೆಯೋ ಅದರಲ್ಲಿ ಖರೀದಿ ಮಾಡೋರಿಗೆ ಉಳಿತಾಯ ಆಗ್ತಿರೋದು ಸುಮಾರು ಒಂದು 90,000 ರಿಂದ 1 ಲಕ್ಷ ರೂಪಾಯಿ ಅಷ್ಟೇ ಆಗ್ತಿರೋದು ಇದರ ಲಿಮಿಟ್ನ ನಾವು ಹೆಚ್ಚಿಗೆ ಮಾಡಿ ಒಂದು 50 ಲಕ್ಷದಿಂದ 75 ಲಕ್ಷದವರೆಗೂ ನಾವು ಲಿಮಿಟ್ನ ಹೆಚ್ಚಿಗೆ ಮಾಡಿದರೆ ಉಳಿತಾಯ ಕೂಡ ಹೆಚ್ಚಿಗಾಗುತ್ತೆ ತಿರ್ಗಾ ಮಧ್ಯಮ ವರ್ಗದವ್ರದ ಏನು ಸತೀಶ್ ರೆಡ್ಡಿ ಅವರು ಹೇಳಿದ್ರು ಅಣ್ಣವರು ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಈ ಲಿಮಿಟ್ನ ದಯವಿಟ್ಟು ತಾವು ನೋಡಿ ಮಾನ್ಯ ಕಂದಾಯ ಸಚಿವರು ಮಾಡಿದ್ರೆ ಎಲ್ಲಕ್ಕೂ ಅನುಕೂಲ ಆಗುತ್ತೆ ಒಂದು ನಿಮಿಷ ಅವ್ರ ಉತ್ತರ ಕೇಳೋಣ ಆಮೇಲೆ ನಿಮಗೆ ಗೌಡ್ರಿಗೆ ನಿಮ್ದೆ ಫಸ್ಟ್ ಹೇಳ್ತೀನಿ ಮೊದಲಿಂದ ಈ ಥರ ಕೈಗಾರಿಕಾ ಏನು ಉತ್ತೇಜನ ಕೊಡುವಂಥ ದೃಷ್ಟಿಯಿಂದ ಕೆಲವು ಸರಿ ಕಾಂಪಿಟೇಷನ್ಸ್ ಕ್ರಿಯೇಟ್ ಆಗ್ತೈತೆ ಈಗ ನಮ್ಮ ಬಾರ್ಡ್ರಲ್ಲೇ ಒಂದು ಆಂಧ್ರದಲ್ಲಿ ಗೌರಿಬಿಂದೂರು ಬಾರ್ಡ್ರಲ್ಲಿ ಕಿಯೋ ಅಂತ ಬಂದಿದೆ ನಮ್ಮ ಬಾರ್ಡ್ರಲ್ಲೇ ಇದೆ ಆಂಧ್ರ ಪ್ರದೇಶದಲ್ಲಿದೆ ನಮಗೆ ಸಿಗಬೇಕಾಯ್ತು ಆ್ಯಕ್ಚುಲಿ ಅದು ಅಲ್ಲಿ ಹೆಚ್ಚು ಎಕ್ಸಂಪ್ಷನ್ ಕೊಟ್ಟಿದ್ದರಿಂದ ಅಲ್ಲಿ ಹೋಗಿದೆ ಉದ್ಯೋಗ ಸೃಷ್ಟಿ ಅಲ್ಲಿ ಜಾಸ್ತಿ ಆಗ್ತಾ ಇದೆ ನಾವು ಎಕ್ಸಂಪ್ಷನ್ ಯಾರಿಗೆ ಕೊಡ್ತೀರಿ ಅಂದರೆ ಕೈಗಾರಿಕಾ ಇಲಾಖೆಯಿಂದ ನಮಗೆ ಪ್ರಪೋಸಲ್ ಬರ್ತದೆ ಯಾರಿಗೆ ಎಕ್ಸಂಪ್ಷನ್ ಕೊಡ್ಬೋದು ಅಂತೇಳಿ ಪ್ರಪೋಸಲ್ ಕಳಿಸ್ತಾರೆ ಆ ಪ್ರಪೋಸಲ್ ಪ್ರಕಾರ ಅವ್ರಿಗೆ ನಾವು ಎಕ್ಸಂಪ್ಷನ್ನ ಕೊಡ್ತೀರಿ ಒಂದು ಎರಡನೇದು ಈ ಫ್ಲ್ಯಾಟ್ಗಳ ಬಗ್ಗೆ ಇನ್ನು ನಮ್ಮ ದೃಷ್ಟಿ ಇರತಕ್ಕಂಥದ್ದು ಕೈಗೆಟಕುವ ದರಗಳಲ್ಲಿ ಅಪಾರ್ಟ್ಮೆಂಟ್ಗಳನ್ನು ಸಾರ್ವಜನಿಕರು ಖರೀದಿಸಲು
ಪ್ರೋತ್ಸಾಹ ಮಾಡಲು 20 ಲಕ್ಷಕ್ಕಿಂತ ಕಡಿಮೆ ಮೌಲ್ಯದ ಅಪಾರ್ಟ್ಮೆಂಟ್ಗಳಿಗೆ 20 ಲಕ್ಷಕ್ಕಿಂತ ಕಡಿಮೆ ಅಪಾರ್ಟ್ಮೆಂಟ್ಗಳಿಗೆ ಮೊದಲೇ ನೋಂದಾವಣಿ ಮುದ್ರಾಂಕ ಶುಲ್ಕ ಶೇಕಡ 5-2% ಮಾಡಲು ಹಾಗೂ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿ 20 ಲಕ್ಷದಿಂದ 35 ಲಕ್ಷ ಜಾಸ್ತಿ ಮಾಡಿದ್ರಿ. ಇವಾಗ ಎರಡೂ ಕ್ಯಾಟಗರಿಗೆ ಒಂದಕ್ಕೆ 2% 20 ಲಕ್ಷದ ಒಳಗಡೆ ಇರೋರಿಗೆ 2% ಟ್ಯಾಕ್ಸು ಮುದ್ರಾಂಕ ಶುಲ್ಕ ಅದು 20 ಲಕ್ಷದಿಂದ 35 ಲಕ್ಷಕ್ಕೆ ಇದ್ದರೆ ಅದರಿಂದ 5%ದಿಂದ 3% ಅಂದರೆ ಎರಡು ಕ್ಯಾಟಗರಿ ಮಾಡಿದ್ದೀರಿ. ಆ ದೃಷ್ಟಿಯಿಂದ ಇದು ಉತ್ಸಾಹ ಅಂದರೆ ಪರ್ಚೇಸ್ ಮಾಡುವಂಥವ್ರಿಗೆ ಯಾರು ಬಡವರಿದ್ದಾರೆ ಅವ್ರು ಪರ್ಚೇಸ್ ಮಾಡೋರಿಗೆ ಅನುಕೂಲ ಮಾಡ್ಕೊಳ್ಳೋ ದೃಷ್ಟಿಯಿಂದ ಕಡಿಮೆ ಮಾಡಿದ್ದೀರಿ ಅಷ್ಟೇ. ಸತೀಶ್ ರೆಡ್ಡಿ ಅವರು ಬಹಳ ರೆಲೆವೆಂಟ್ ಪಾಯಿಂಟ್ ರೈಸ್ ಮಾಡಿದ್ದಾರೆ ಅಧ್ಯಕ್ಷರೇ. ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಫ್ಲಾಟ್ ಖರೀದಿ ಮಾಡೋರಿಗೆ ಮಾತ್ರ ಎಕ್ಸೆಂಪ್ಷನ್ ಕೊಡೋದು ಸೂಕ್ತ ಅಲ್ಲ. ಅಕಸ್ಮಾತ್ ನಾನು ಆ ದುಡ್ಡು ಇಟ್ಕೊಂಡು ಖರೀದಿ ಮಾಡ್ತೀನಿ ಅಥವಾ ಇಂಡಿವಿಜುವಲ್ ಹೌಸ್ ಖರೀದಿ ಮಾಡ್ತೀನಿ ಅದಕ್ಕೂ ಎಕ್ಸೆಂಪ್ಷನ್ ಕೊಡಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ, ಬರೀ ಅಪಾರ್ಟ್ಮೆಂಟಲ್ಲಿ ಇರುವಂಥ ಯಾರೋ ಬಿಲ್ಡರ್ ಸಲುವಾಗಿ ಆ ಫ್ಲ್ಯಾಟ್ ಖರೀದಿ ಮಾಡುವಂಥವನಿಗೆ ಟ್ಯಾಕ್ಸ್ ಸ್ಟಾಂಪ್ ಡ್ಯೂಟಿ ಎಕ್ಸೆಂಪ್ ಮಾಡ್ತಾ ಇದೀವಿ ಅನ್ನೋ ಅಂತ ಅರ್ಥ ಬರುತ್ತೆ. ಅಧ್ಯಕ್ಷ 35 ಲ್ಯಾಕ್ಸ್ ವರೆಗೆ ಏನು ವ್ಯವಹಾರ ನಡೆಯುತ್ತೋ, ಭೂ ವ್ಯವಹಾರ ಇರ್ಬೋದು, ಫ್ಲ್ಯಾಟ್ ಇಂದಿರ್ಬೋದು, ಎಲ್ಲರಿಗೂ ಎಕ್ಸೆಂಪ್ ಮಾಡಬೇಕು. ದಯವಿಟ್ಟು ಯಾಕೆಂದ್ರೆ ನಿಮಿಷ ಆಯ್ತು, ಒಂದು ನಿಮಿಷ ಹೇಳಿದಿರಿ ಸಚಿವರು, ಏನು ಅದಕ್ಕೆ ಏನು ಉತ್ತರ ಏನು ಅಂತ ಕೇಳ್ಬಿಡೋಣ. ಕೇಳೋಣ ಸರ್ಕಾರ ಕೇಳೋಣ ಕೇಳಿ ಅಧ್ಯಕ್ಷರೇನಾದ್ರು ರೆವಿನ್ಯೂ ಸೈಟ್ಸ್ಗೆ ಏನಾದ್ರು ಹೋಗ್ಬಿಡುತ್ತೆ ಅಂತ ಅವ್ರು ಏನ ಆಲೋಚನೆ ಇದ್ರೆ ಏಕಾತ ಆಗಿರೋದು ಮತ್ತೆ ಅಪ್ರೂವಲ್ ಆಗಿರೋದು ಬಿ ಎಂ ಆರ್ ಡಿ ಎ ಬಿ ಡಿ ಎ ಅದರಲ್ಲಿ 35 ಲಕ್ಷ ಒಳಗಡೆ ಇರೋರ್ಗೂ ಎಕ್ಸೆಂಪ್ಷನ್ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಈಗಾಗಲೇ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎರಡು ಸಭೆಗಳಾಗಿ ಈ ತರದ ತೀರ್ಮಾನವನ್ನು ತೆಗೆದುಕೊಂಡಿದ್ರಿ. ಈಗ ಅರವಿಂದ್ ಅವರು ಮತ್ತು ಸತೀಶ್ ರೆಡ್ಡಿ ಅವರು ಏನು ಸಲಹೆ ಕೊಟ್ಟಿದ್ದಾರೋ ಅದನ್ನು ಮುಂದಿನ ಸಭೆಯಲ್ಲಿ ನಾವು ಪರಿಶೀಲನೆ ಮಾಡಿ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಸ್ಟಾಂಪ್ 2ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2-4 ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ದೊರಕಿದೆ. 2-4 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಹೌದು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಪ್ರಸ್ತಾವವನ್ನು ಮಂಡಿಸಬಹುದು. ಕೈಗಾರಿಕಾ ಇಲಾಖೆಯಿಂದ ಪ್ರಸ್ತಾವನೆಯನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮಟ್ಟಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಸ್ಟ್ಯಾಂಪ್ 2ನೇ ವಿಧೇಯಕವನ್ನು ಈ ಸಭೆಯ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಒಂದು ಪ್ರಕಟಣೆ ಇದೆ. ವಿಧಾನಸಭೆಯ ಮಾನ್ಯ ಸದಸ್ಯರುಗಳಾದ ಶ್ರೀ ರಾಮಪ್ಪ ಎಸ್ ಲಮಾಣಿ, ಶ್ರೀ ಡಿ ಸಿ ತಮ್ಮಣ್ಣ ಅವರು ತಮ್ಮ ಪ್ರಸ್ತುತ ಅಧಿವೇಶನದಲ್ಲಿ ಹಾಗೂ ಶ್ರೀ ಕೆ ವೈ ನಂಜೇಗೌಡ ಅವರು ದಿನಾಂಕ 7/12/20 9/12/20 ಅಧಿವೇಶನದಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಹಾಜರಾಗಲು ನೀಡುವಂತೆ ಕೋರಿರುತ್ತಾರೆ. ಸದರಿ ಸದಸ್ಯರು ಗೈರು ಹಾಜರಾಗಲು ಕರ್ನಾಟಕ ವಿಧಾನಸಭೆ ಸದನದ ಸಹಮತಿ ಇದೆ ಎಂದು ಭಾವಿಸಿ ನೀಡಲಾಗಿದೆ. ಸದನವನ್ನ 3 ಗಂಟೆಗೆ ಸೇರುವಂತೆ ಮುಂದೂಡಲಾಗಿದೆ.